ಕೆಲಸೆಲ್ಲ ಚೆನ್ನಾಗಿ ಬಂದಿದೆಯಾ ಸಿಬಿಐ ಇನ್ಸ್ಪೆಕ್ಟರ್ ರಾಜೇಶ್ ಅವರೇ ಹ್ಮ್ ನಿಮ್ಮ ರಹಸ್ಯನೆಲ್ಲ ಬಯಲು ಮಾಡೋದಕ್ಕೆ ಫೋಟೋಸ್ ಫಸ್ಟ್ ಕ್ಲಾಸ್ ಆಗಿ ಬಂದಿದೆ ಆ ನೆಗೆಟಿವ್ಸ್ ಗೆ ಎಷ್ಟು ಬೆಲೆ ಆಗುತ್ತೆ ನನ್ನನ್ನೇ ಕೊಂಡ್ಕೊಳ್ಳೋಕೆ ನೋಡ್ತಿದ್ದೀಯಾ ರಾಂಗ್ ನಂಬರ್ ಮಿಸ್ಟರ್ ಬಂಗಾರರಾಜ್ ನೀವಿನ ನಮ್ಮ ಡಿಪಾರ್ಟ್ಮೆಂಟ್ ಕೈಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ನಮ್ಮ ರಹಸ್ಯನ ಸುಲಭವಾಗಿ ತಿಳ್ಕೊಂಡು ಬಯಲು ಮಾಡೋಕೆ ನಮ್ಮ ನೀನು ಬೆರಳು ಚೀಪ ಮಕ್ಕಳು ಅಂತ ತಿಳ್ಕೊಂಡಿದ್ದೀಯಾ ಹಾ ನೋಡಲ್ಲಿ ನಿನಗೋಸ್ಕರ ಏನು ತಂದಿದೀವಿ ಅಂತ ಹ್ಯಾಂಡ್ಸ್ ಅಪ್ ಮಿಸ್ಟರ್ ಬಂಗಾರರಾಜ್ ನಿಮ್ಮ ಅಣ್ಣ ತಮ್ಮಂದಿರ ಕೈಗೆ ಕೈಕೋಳ ತೋರಿಸಿ ಕೋರ್ಟ್ ನಲ್ಲಿ ಕಟಕಟೆ ಹತ್ತಿಸಿ ಕಂಬಿ ಹಿಡಿಸೋ ಹಾಗೆ ಮಾಡಿಲ್ಲ ನಾನು ಇನ್ಸ್ಪೆಕ್ಟರ್ ರಾಜೇಶ್ ಅಲ್ಲ ನನಗೂ ನಿಮಗೂ ಯಾವುದು ನಾನು ಬಂದ್ರು ಕೊಳ್ಳಿ ಇರ್ತಾ ಇದ್ದೀನಿ ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲಿ प्रति दिवस ट्रेन बरवा बंद कायती उड़ता हमारे
ಇದೆ. ನಮ್ ಪೊಲೀಸ್ ಸ್ಟೇಷನ್ ನೈಟ್ಗೆ ಕಲ್ಲು ಹಿಡಿತಿದಾರಲ್ಲ ಯಾರಪ್ಪ? ಮೇಹೆ ತುತ್ತೂರಿ ಕಸ್ತೂರಿ. ಇವತ್ತು ನಮ್ಮ ಲಾಗಪ್ಪನಾಗಿ ಯಾರೂ ಸತ್ತಿಲ್ಲ. ಈ ಮಂದಿ ಯಾಕ ಕಲ್ಲು ಹೊಡಿತಾರ? ಯಾಕೆ ಹೊಡಿತಿದ್ದಾರೆ? ಬರ್ಬೇಡ ಅಂತ ಎರಡ್ ಸಾರಿ ಹೇಳಲಿಲ್ಲ ನಿನಗೆ? ಲೇ ಹುಡುಗಿ, ಮೂರು ಮೆಣಸಿನಕಾಯಿ ಗಾತ್ರ ಇಲ್ಲ ನೀನು. ಈ ಉಳ್ಳಾಗಡ್ಡಿ ಇರೋ ಪೊಲೀಸ್ ಸ್ಟೇಷನ್ಗೆ ಬಂದು ಕಲ್ ಹೊಡೆದು ಬಲ್ಪ್ ಹೊಡಿಯೋಷ್ಟು ಧೈರ್ಯ ಬಂತಿಲ್ಲ ನಿನಗೆ? ಶ್ರಮಕ್ಕೆ ಕೊಡ್ತೀವಿ. ಆ ಕೋತಿ ಏನ್ ಮಾಡೋದು? ಬಹಳ ದಿನದಿಂದ ಮಕ್ಳಿಲ್ಲ ಮಕ್ಳಿಲ್ಲ ಅಂತಿದ್ಯಲ್ಲ, ತಗೊಂಡು ಸಾಕು. ನಿನ್ನ ಮಾರಿ ಅದ್ರ ಮಾರಿ ಒಂದೇ ತರ ಇದೆ. ಜನ ನಿನ್ನ ಮಗನೇ ಅಂದ್ಕೋತಾರೆ. ನೋಡಿದ್ಯಾ, ಕೊನೆಗೂ ಸಿಕ್ಕಾಕೊಂಡ್ಬಿಟ್ಟಿಯಾ? ಅಯ್ಯೋ ಪಾಪ. ಹೆಸರು? ಬೆಟಗೇರಿ ಇಟ್ಟಿನ ಗಿರಣಿ ಚಿಟಗೀರಪ್ಪ ಪಟಗೀರಪ್ಪ ಅವ್ರ ಮಗ ಕಟವಟ್ಟಿ ಉಳ್ಳಾಗಡ್ಡಿರಿ. ನಿನ್ನ ಹೆಸರೆಲ್ಲ ಕೇಳಿದ್ದು, ಮಗು ಹೆಸರು? ಎತ್ತವ್ರ ಗೊತ್ತು, ನಮ್ಗೇನ್ ಗೊತ್ತು? ಮಗು ಹೆಸರೇನಮ್ಮ? ದೇವಿ. ಮಿಕ್ಕಿದ್ದೆಲ್ಲ ತಿಳ್ಕಳಿ, ಆಮೇಲೆ ಬರ್ಕಳಿ. ಯಜಮಾನ್ರೆ, ನಮ್ಮೂರ್ಗಿರೋದು ಒಂದೇ ಬಸ್ಸು. ಆ ಕೊನೆ ಬಸ್ಸು ತಪ್ಪೋಗ್ಬಿಟ್ರೆ
ನಾವು ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಅಂತ ನಟರಾಜ ಸರ್ವಿಸ್ ಅಲ್ಲಿ ನಡ್ಕೊಂಡು ಹೋಗಬೇಕಾಗುತ್ತೆ ಪಾಪ ನಾವು ಬರ್ತೀವಮ್ಮ ನೀವಿಗ ಹೋಗಿ ಮತ್ತೆ ನಾನು ಬರ್ತೀನಿ ಯಾಕೋ ಆ ಇಡ್ಲಿ ತಗೊಂಡ್ ಮಡಗು ನಾಷ್ಟಾ ಮಾಡಿ ನಾಟಕ ತಾಲೀಮಿಗೆ ಹೋಗಬೇಕು ಅದ್ಯಾಕಲ ಅಂಗಡಿ ಯೋಳ್ತಿಂಗ್ ರೂಟಾನೆ ಬೇತಕ ತಡ್ಕೊಂಡು ನಾರತಕ ತಡ್ಕಳಕ ಹಾಕಿಲ್ವಾ ಅದೇನ ದಿಮಾಕ್ ಮಾಡಿಯೇ ಓಹೋ ನಾಯೇನೇನು ಮಾಡ್ಕೊಂಡು ಜನ್ರಾ ಅಳೆ ಬಾಕಿ 2 ರೂಪಾಯಿ 90 ಪೈಸಾ ಅಲ್ಲಿ ಮಡಗ್ಬಿಟ್ಟು ಮಾತಾಡಲ್ಲ ಲೋಪರ್ ನಮ್ಮ ಮಗನ್ ತಂದು ಏನಕ್ಕಮ್ಮ ಅವನು ಹಾಗೆ ಬೈತಾ ಇದೀಯಾ ಅವನಿಗೆ ಏನೋ ಕಷ್ಟ ಅಂತ ಕಾಣುತ್ತೆ ಇದೊಂದ ಸಾರಿ ಕೊಟ್ಬಿಡು ಮಾತಿಗೆ ತಪ್ಪತೆ ತಂದು ಕೊಡ್ತಾನೆ ನೋಡಲ್ಲ ಮೇಷ್ಟ್ರು ಹೇಳ್ತಾವ್ರೆ ಅಂತ ಕೊಡ್ತಾ ಇವನಿ ಏನೋ ಏಯ್ ನಾಟಕ ಮುಗಿತಿದ್ದಂಗೆ ತಂದು ಕೊಟ್ಟುಬಿಡಬೇಕು ಗೊತ್ತಾಯ್ತಾ ತಂದು ಕೊಡ್ಲಿಲ್ಲ ಮನೆ ತಕ ಕುಡುಕ ಬಂದು ಪರ್ಕೆ ತಗೊಂಡು ಮಕವ ಪರ 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 ಅಂತ ಕ್ಯಾರ್ದು ಬಿಡ್ತೀನಿ ಹಂಗಯ್ಯ ಉಸಾರಾಗಿರು ತಗ ಆಹಾ ಇಡ್ಲಿ ಏನು ಮೃದುವಾಗಿದೆ ಗೊತ್ತೇನಮ್ಮ ತುಂಬಾ ಚೆನ್ನಾಗಿದೆ ಒಳ್ಳೆ ಮಲ್ಲಿಗೆ ಹೂ ಇದ್ದಾಗಿದೆ ಅಕ್ಕಮ್ಮ ಅಡಿಗೆ ಅಕ್ಕಮ್ ಇಡ್ಲಿ ಅಂದ್ರೆ ಫೇಮಸ್ ಅಲ್ವಾ ಮೇಷ್ಟ್ರೇ ನೀ ನೋಡಿದ್ರಲ್ಲಿ ಇಡ್ಲಿ ಬೇಯಿಸ್ಕೊಂಡು ಕಷ್ಟ ಪಟ್ಕೊಂಡು ಜೀವನ ಮಾಡ್ತಾ ಇದೀಯ ಆ ನಿನ್ನ ಗಂಡ ಆ ಬಂಗಾರ ರಾಜು ಹಾಕು ಎಂಜಲ್ ಕಾಸ್ನಲ್ಲಿ ಹೆಂಡ ಕುಡ್ಕೊಂಡು ಮಾನ ಮರ್ಯಾದೆ ಬಿಟ್ಟು ಜೀತು ಗಾಳಾಗಿ ದುಡಿತಾ ಆ ಮ್ಯಾನಲ್ ಮಲ್ಲಿ ಜೊತೆ ಜೀವನ ಮಾಡ್ತಾ ಇದಾನೆ ಏನು ಮಾಡ್ದು ಮೇಷ್ಟ್ರೇ ಎಲ್ಲ ಅವರವರ ಅಣೆ ಬರ ಅಸರಿ ಗೌರಿ ಯಾವ ಊರಿಗೆ ಬರ್ತಾಳೆ ಸದ್ಯಕ್ಕೆ ನಮ್ಮ ಗೌರಿನ ನಮ್ಮ ಊರಾಗಿರ ನಮ್ಮ ಅಕ್ಕನ ಮನೆಯಾಗಿ ಬಿಟ್ಟಿದ್ದೀನಿ ಮೇಷ್ಟ್ರೇ ಈ ಊರಾಗವಲ್ಲ ಶನಿಗಿರ ಮುದಿಯೋಗಳು ಆ ಬಂಗಾರ ರಾಜು ಅವ್ರು ತಂದ್ರ ಕಾಟ ತುಪ್ಸೋಕೆ ಯಾರು ಬನ್ನಿ ಬೇಗ ಪಾಪ ಬೇಗ ಬೇಗ ಬನ್ನಿ 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 ನಾನ್ ದಾರಿ ಗಡ್ಡ ಹಾಕಿದ್ರೆ ಈ ಊರಿನ ಹುಡುಗಿಯರೆಲ್ಲ ಯಾವಾಗ ಬರ್ಲಿ ಯಾವಾಗ ಬರ್ಲಿ ಅಂತ ಕೇಳ್ತಾರೆ ಗೊತ್ತೇನೆ ಮನ್ಮಥ ಏಯ್ ನನ್ ದಾರಿ ಗಡ್ಡ ಬಂದ್ರೆ ಹಲ್ಲುಗಳು ಯಾವಾಗ ಉದುರ್ಲಿ ಅಂತ ಕೇಳುತ್ತೆ ಗೊತ್ತಾ ಅಂದ್ರೆ ನೀನೊಂದು ಹೆಣ್ಣು ಹುಲಿ ನನಗೂ ಈ ಹಳ್ಳಿ ಇಲಿಗಳ ಜೊತೆ ಸರ್ಸ ಆಡಿ ಸರ್ಸಾನೇ ಮರ್ತ ಹೋಗಿರಿ ಈ ಹೆಣ್ಣು ಹುಲಿ ಜೊತೆ ಸರ್ಸ ಆಡಿದ್ರೆ ಮಜದ ಮತ್ತು ಬರುತ್ತೆ ಪ್ರೀತಿ ಮುತ್ತು ಸಿಗುತ್ತೆ ಅಲ್ಲ ಸಿಕ್ಕತೆ ಸಿಕ್ಕತೆ ನಿನ್ನಂತ ಪೋಲಿಗಳಿಗೆ ನಾಲ್ಕು ಲಾತ ಕೊಟ್ರೆ ನನಗೂ ಚೆನ್ನಾಗಿರುತ್ತೆ ನೀನ್ ಏನೇ ಅರ್ಚಾಡಿದ್ರು ರಿಸಲ್ಟ್ ಒಂದೇ ನಾನು ಆಸೆಪಟ್ಟ ವಸ್ತುನ ಪಡಿದೆ ಬಿಡೋನಲ್ಲ ಹೊಸ ಆ ಚಪ್ಪಲಿ ಅನ್ಯಾಯವಾಗಿ ನಿನ್ನಂತ ಕೊಳಚೆ ಹುಳು ಮೇಲೆ ಉಪಯೋಗಿಸ್ಬೇಕಲ್ಲ ಅನ್ನಿಸ್ತಿದೆ ಏನೆ ನೀನ್ ನನಗೆ ಚಪ್ಪಲಿ ತೋರಿಸೋ ಅಷ್ಟು ಪೊಗರು ಬಂತೇನೆ ನಿನಗೆ ಏನೇ ಗೌರಿ ಅಂತ ಕೆಲಸ ಮಾಡ್ಬಿಟ್ಟೆ ಗೊತ್ತಿನಿಂದ ಒಂದು ಮಾತು ಹೇಳ್ಬಾರ್ದೇನೆ ದೊಡ್ಡಪ್ಪ ದೊಡ್ಡಮ್ಮ ಕಾಶಿಗೆ ಹೋಗೋಣ ಬಾ ಅಂತ ಹೇಳಿದ್ರು ಬೇಡ ನಮ್ಮ ಅಮ್ಮನ ಹತ್ರನೇ ಹೋಗ್ತೀನಿ ಅಂತ ಬಂದೆ ಅಯ್ಯೋ ಸೀನೆ ವಯಸ್ಸಿಗೆ ಬಂದಿರೋ ಮಗ ಈ ಊರಿನ ಪಾಪಸುಳ ಮಕ್ಕಳು ನೋಡೋದ್ ಬೇಡ ಅಂತ ನಾನೇ ನಮ್ಮೂರು ಕರ್ಕೊ ಹೋಗ್ಬಿಟ್ಬಿಟ್ಟು ಬಂದ್ರೆ ಯೋಳ್ದೆ ಬಂದ್ಬಿಟ್ಟಿದ್ಯಲ್ಲ ಆ ಪಾಪುಡ ಮಕ್ಕಳು ನೋಡ್ಬಿಟ್ರೆ ನಾನು ಏನೇ ಮಾಡ್ಲಿ ಈಗಾಗ್ಲೇ ಅವ್ ಬಂದು ನೋಡ್ದಮ್ಮ ಕೈ ಹಿಡಿದು ಎಳಿಯಪ್ಪ ಬಂದ ಅವನ ಮೈ ಮೂಳನೆಲ್ಲ ಎಡಿಸಿ ಕಳಿಸ್ತೆ ಗೊತ್ತಾ ಅಯ್ಯಯ್ಯೋ ಆ ಬಂಗಾರ ರಾಜ ಮೊದಲೇ ದುಷ್ಟ ಅಮ್ಮ ಅವನ್ನ ಎದುರು ಹಾಕೊಂಡ್ರೆ ಏನೇನ್ ಮಾಡ್ತಾನ ಮಲ್ಲಿ ನಿನ್ನ ಮೃದುವಾದ ಕೈಯಿಂದ ನನ್ನ ಮೈನ ತಿಕ್ತಾ ಇದ್ರೆ ನನ್ನ ಮೈ ಮಲ್ಲಿಗೆ ಹೂ ಆಗ್ತಾ ಇದೆ ಕಡೆ ಈ ಸುಖ ಪಡೆಯೋಕೆ ಆ ನನ್ನ ಮಗ ನಿನ್ನ ಗಂಡ ಗುಂಡನಿಗಿಲ್ವಲ್ಲೇ ಒಂದು ಬಾಟ್ಲ ಸಾರಾಯಿ ಕೊಟ್ಟು ಬಿಟ್ರೆ ಸಾಕು ಬೆಳಗಿನಿಂದ ಸಾಯಂಕಾಲದವರೆಗೂ ಕುಡ್ಕೊಂಡೇ ಬಿದ್ದಿರ್ತಾನೆ ಅವನೆಂತ ಗಂಡ ಬಿಡಿ ಸಾವುಕಾರ್ರೆ ಅವನೇನ್ ತಾಳಿ ಕಟ್ಟಿದ ಗಂಡನ ಅವ್ನು ನಿಜವಾಗ್ಲೂ ತಾಳಿ ಕಟ್ಟದವಳು ಇಡ್ಲಿ ಮಾಡ್ಕೊಂಡು ಬಿದ್ದಿದ್ದಾಳೆ ಮೂಡಿವಿ ಏನೋ ಹೆಂಗಸು ಅಂದ್ರೆ ಕಾವಲ್ಗೊಬ್ಬ ಆಳ್ಬೇಕು ನೋಡಿ ಅದಕ್ಕೆ ಇದ್ದಾನೆ ಅವನಿಂದೇನಾರು ಸುಖನಾ ಹಿತನಾ
ಅಯ್ಯೋ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ ಚಿನ್ನ, ನಾನಿಲ್ವಾ ನಿನಗ್ ಸುಖ ಕೊಡೋಕೆ? ಯಜಮಾನ್ರೆ ಯಜಮಾನ್ರೆ ಯಾವನವನು ಹೊತ್ತ ಗೊತ್ತಿಲ್ಲದೆ ಒಳಗ್ ಬರ್ತಾ ಇದೀಯಾ? ಶಿವ ಪೂಜೆಲಿ ಕರಡಿ ಬಿಟ್ಟ ಹಾಗೆ ದೇವರ ಉತ್ಸವ ಮನೆ ತ ಬಂದ್ ಕಾಯ್ತಾ ಐತೆ, ಅದನ್ನ ತಿಳಿಸೋಣ ಅಂತ ಬಂದೆ. ನನಗೂ ಕಿವಿ ಕೇಳಿಸ್ತದೆ, ಹೋರ್ ನಿನ್ ಕೆಲಸ ನೋಡು. ಮಿಸ್ಟರ್ ಮೋಹನ್ ರಾಜು, ಅಗಸ ಕೊಳೆ ಬಟ್ಟೆ ಮೂಟೆ ಹೊತ್ಕೊಂಡ ಹಾಗೆ ನಿನ್ ತಮ್ಮ ನಾಗರಾಜನ ಗಂಟ್ ಕಟ್ಟಿ ಹೆಗಲ್ ಮೇಲೆ ಹೊತ್ಕೊಂಡು ಇಲ್ಲಿ ತಗೊಂಬಂದ್ ಕೆಡವುದ್ರಪ್ಪ. ನಾನು ಅದನ್ನ ಬಿಚ್ಚಿ ಯಾವ್ಯಾವ ಪಾರ್ಟು ಯಾವ್ಯಾವ್ದು ಅಂತ ಕಂಡಿಡಿದು ಒಂದಾಗ ಸೇರಿಸೋ ಅಷ್ಟೊತ್ತಿಗೆ ನನಗೆ ಸಾಕು ಸಾಕಾಗೋಯ್ತಪ್ಪ. ಆದ್ರೆ ಒಂದ್ ಸಣ್ಣ ತಪ್ಪಾಗೋಯ್ತು. ಏನಾಯ್ತು ಡಾಕ್ಟ್ರೆ? ಆಪರೇಷನ್ ಸಕ್ಸಸ್ಫುಲ್ ಆಗಿ ಆಗ್ಬಿಡ್ತು, ಆಮೇಲೆ ಟ್ರೈನ್ ಅಲ್ಲಿ ನೋಡ್ತೀನಿ ಒಂದ್ ಪಾರ್ಟ್ ಹಾಗೆ ಉಳ್ಕೊಂಡ್ಬಿಟ್ಟಿದೆ. ಇದನ್ನ ಎಲ್ಲಿ ಸೇರಿಸ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಇಷ್ಟಕ್ಕೂ ಬೇರೆ ಉರ್ಸೋತ್ ನಮಗ್ಯಾಕೆ ಅಂತ ಹೇಳ್ಬಿಟ್ಟು ಅವನ ಬಾಯಿನಲ್ಲೇ ಹಾಕಿ ಒಂದ್ ತಟ್ಟು ತಟ್ಟದೆ ನುಂಗ್ಬಿಟ್ಟ. ಆಮೇಲೆ ನನಗ್ ಸಂದೇಹ ಬಂತು, ಅದು ಅವನ್ ಬ್ರೈನ್ ಇರ್ಬೇಕು ಅಂತ. ಏಯ್, ನನ್ ತಮ್ಮನ್ ಎಷ್ಟ್ ಜನ ಸೇರ್ಕೊಂಡು ಹೊಡೆದ್ರು? ಎಷ್ಟ್ ಜನ ಏನ್ ಬಂತು? ಸಿಂಗಲ್ ಹ್ಯಾಂಡ್ ಅಟ್ಯಾಕ್ ಹೊಡೆದ ಅಂತ ಹೇಳ್ದ ಅಲ್ವೇನಪ್ಪ? ಹೌದು ಡಾಕ್ಟ್ರೆ, ಈ ಪಕ್ಕದ ಬೆಣ್ಣ ರಿಸರ್ವ್ ಮಾಡಿಡಿ. ಯಾರಿಗೆ? ನಿಮಗೋಸ್ಕರನ? ಇನ್ ಸ್ವಲ್ಪ ಹೊತ್ತಾಗಿ ಇನ್ನೊಂದ್ ಪೇಷಂಟ್ ಇದಕ್ಕಿಂತ ಸೀರಿಯಸ್ ಕಂಡೀಷನ್ ಆಗಿ ಬರ್ತಾನೆ, ಅವ್ನ್ ನಾನೇ ಕಳಿಸ್ತೀನಿ. ಏಯ್, ಏನ್ ಅವನ ಹೆಸರು? ನಮಸ್ಕಾರ, ನನ್ನ ಹೆಸರು ಸೂರಿ ಅಂತ. ನಾನು ಈ ಊರಿಗೆ ಹೊಸಬನಾದ್ರು, ನನ್ನ ಅಂಗಡಿಲಿರೋ ಹಣ್ಣುಗಳೆಲ್ಲ ಫಸ್ಟ್ ಕ್ಲಾಸ್ ಆಗಿರುತ್ತೆ, ತಗೊಂಡೊಂದ್ಸಲ ತಿನ್ನೋಡಿ. ಅದ್ ಸರಿ, ಈ ಊರಿಗೆ ಯಾಕಪ್ಪ ಬಂದೆ? ಬೇರೆ ಯಾವ ಊರು ಸಿಕ್ಕಿಲ್ವ ನಿಂಗೆ? ಯಾಕಾಗಂತ ಇದ್ರು? ಈ ಊರಿನ ಮಾಜಿ ಜಮೀನ್ದಾರ್ ಬಂಗಾರ ರಾಜು, ಅವನ ತಮ್ಮಂದ್ರು, ಅವನ ಕೈ ಆಳುಗಳು, ಎಲ್ರು ರೌಡಿಗಳು. ಈ ಊರಿನಲ್ಲಿ ಯಾರನ್ನೂ ಉದ್ದಾರ ಆಗೋದಕ್ಕೆ ಬಿಡೋದಿಲ್ಲ. ತಾವ್ ಮಾಡ್ತಾ ಇದ್ದೀರಾ? ನಾನು ಈ ಊರಿನ ಪ್ರೈಮರಿ ಸ್ಕೂಲ್ ಹೆಡ್ ಮಾಸ್ಟ್ರು ಶಿವರಾಮಯ್ಯ ಅಂತ. ಅವ್ನ ಕಬ್ಬದ್ದು ಅನ್ಕೊಡು, ನಾ ಬರ್ತೀನಿ. ಬನ್ನಿ ಬನ್ನಿ, ಏನ್ ಬೇಕು ನಿಮ್ಗೆ? ನಿಮ್ ತಲೆ? ಏನು? ನಮ್ ತಲೆನಾ? ನಮ್ ತಲೆ ಇಷ್ಟೊಂದೆಲ್ಲ ಬರುತ್ತೆ ಊರಲ್ಲಿ. ಏಯ್, ನೀನ್ ತಾನೆ ನಮ್ ಚಿಕ್ಕ ಯಜಮಾನರ ಹೊರದ ಆಸ್ಪತ್ರೆಗೆ ಸೇರಿಸಿದ್ದು. ಅಣ್ಣ, ಕೋಪ ಮಾಡ್ಕೋಬೇಡಿ. ವಿವರ ಹೇಳ್ದಿದ್ರೆ ನನಗೇನ್ ಅರ್ಥ ಆಗುತ್ತೆ? ನೀ ಯಾರು? ನಿಮ್ ಚಿಕ್ಕ ಯಜಮಾನ ಯಾರು? ಏನು ಗೊತ್ತಿಲ್ದಂಗೆ ನಾಟಕ ಆಡ್ತಿದ್ಯೇನೋ? ನಿನಗೆ ಆಸ್ಪತ್ರೆಯಲ್ಲಿ ಒಂದ್ ಬೆಡ್ ರಿಸರ್ವ್ ಮಾಡಿ ಇಟ್ಟಿದ್ದೀವಿ, ತಿಳ್ಕೋ. ಥ್ಯಾಂಕ್ಸ್. ನೋಡಿ, ಆ ಕಡೆ ಮಡಕೆ ಅಂಗಡಿ ಇದೆ, ಈ ಕಡೆ ಹೂವಿನ ಅಂಗಡಿ ಇದೆ. ನೀನ್ ಅಂದ್ಮೇಲೆ ಹೊಡಿಯೋದು, ನಾನು ಹೋಗೋದ್ರ ಮೇಲೆ ಬೀಳೋದು. ಆ ಕಡೆ ಮಡಕೆ ಹೊಡೆದೋಗೋದು, ಈ ಕಡೆ ಹೂ ನಸ್ಕೋಗೋದು. ಪಾಪ ಅವ್ರಿಗೆಲ್ಲ ತುಂಬಾ ನಷ್ಟ ಆಗುತ್ತಲ್ವಾ? ಅಂದ್ರೆ ನೀನೇ ಹೋಗಿ ಆಸ್ಪತ್ರೆಯಲ್ಲಿ ಮಲಿಕೋತೇನೆ ಅಂತೀಯಾ? ಅದೇಗಾಗುತ್ತೆ, ನನಗೆ ಆಸ್ಪತ್ರೆ ಅಂದ್ರೆ ತುಂಬಾ ಅಲರ್ಜಿ, ಅದು ವಾಸನೆ ಕೆಟ್ಟರೆ ನನಗಾಗಲ್ಲ. ಅವು ನಿಮ್ ಊರಲ್ಲಿ ಮೈದಾನ ಯಾವುದಿಲ್ವಾ? ಪಕ್ಕದಲ್ಲಿ ಸುಡ್ಗಾಡಿ ಇದೆ, ಪರವಾಗಿಲ್ವಾ? ವಾವ್, ಇನ್ನೂ ಒಳ್ಳೇದಾಯ್ತು. ನೀವೇನಾದ್ರೂ ನನ್ನ ಹೊಡೆದಾಕಿದ್ರೆ ಅಲ್ಲೇ ನನ್ನ ಹೂತಾಕ್ಬಿಡ್ಬೋದು. ಅಕಸ್ಮಾತ್ ನಾನೇನಾದ್ರೂ ನಿಮ್ಮನ್ನು ತಡಕಿದ್ರೆ? ಮನ್ಸಿನಿಗೆ ಆಸೆ ಇರಬೇಕು, ಆದ್ರೆ ಇಷ್ಟೊಂದಿರಬಾರದು.
ತಪ್ಪಿಸ್ಕೊಂಡಾಯ್ತು. ಇನ್ನೊಬ್ಬ ಯಾವನ ಬರ್ತಾವನಲ್ಲಪ್ಪ ಬುದ್ಧಿ ಇಲ್ದನು. ರಸ್ತೆಯಲ್ಲಿ ನಡ್ಕೊಂಡ್ಬರ್ದ? ರಸ್ತೆಯಲ್ಲದೆ ನಿನ್ ತಲವೆಲ್ಲ ನಡ್ಕೊಂಡ್ಬರ್ಬೇಕು. ಏನು ನನಗೆ ಎದುರುತ್ತರ ಕೊಡ್ತಿದ್ಯಾ? ನೀನ್ ಯಾರ ಹತ್ರ ಮಾತಾಡ್ತಿದ್ಯಾ ಗೊತ್ತಾ? ಗೊತ್ತಿಲ್ಲ. ಬಂಗಾರಾಜು, ಮೋಹನ್ರಾಜು, ನಾಗರಾಜು ಅಂತ ನಾಲ್ಕು ಜನ ಅಣ್ಣ ತಮ್ಮದಿರಲ್ಲಿ. ಈ ಕಡೆಯಿಂದ ಕೊನೆಯವನು, ಆ ಕಡೆಯಿಂದ ಮೊದಲನೇವನು, ನಾಲ್ಕನೇವನೇ ಧರ್ಮರಾಜ್, ಮಿಸ್ಟರ್ ಧರ್ಮರಾಜ್. ಏನಯ್ಯ ನನ್ನ ಹೆಸರು ಹೇಳದ್ಮೇಲೆ ಆಗ ದುಡ್ಡು ಕೊಟ್ಕೊಂಡು ನೋಡ್ತಾ ಇದೀಯಾ? ಬರ್ತಾ ಬರ್ತಾ ಈ ಊರಿನಲ್ಲಿ ರೌಡಿಗಳು ಜಾಸ್ತಿ ಆಗೋದ್ರು. ಯಾವನೋ ಒಬ್ಬ ಹಣ್ಣಂಗಡೇನು ನಮ್ಮ ಅಣ್ಣನ ನಮ್ಮ ಅಣ್ಣನ ಕಡೆಯನ್ನ ಹೊಡೆದು ಹಣ್ಣುಗಾಯಿ ನೀರುಗಾಯಿ ಮಾಡಿ ಆಸ್ಪತ್ರೆಗೆ ಹಾಕವನಂತೆ? ಆ ನನ್ನ ಮಗನ ಹುಡುಕ್ತಾ ಇದ್ದೀನಿ, ಅವನೇನಾದ್ರೂ ಸಿಕ್ಕಿದ್ರೆ. ಏನೋ ಮಾಡ್ತೀಯ? ಬೆಳಗಲ್ಲೂ ಸೇರಿಸಿ ಇಟ್ಕೊಂಡ್ರೆ ಹೆಂಗ್ ಮಾತಾಡಕ್ಕಾಗುತ್ತೆ? ಹಣ್ಣಂಗಡಿ ವಿಷಯ ಮಾತಾಡಿದ ತಕ್ಷಣ ನಿನಗೆ ಶ್ವಾಸ ಬರ್ತಲ್ಲ, ನೀನ್ ಯಾರು? ಬೆಳಿಗ್ಗೆಯಿಂದ ಹಣ್ಣಂಗಡಿಯನ್ನ ಹುಡುಕ್ತಾ ಇದ್ದೀನಿ, ಅವ್ನು ಸಿಕ್ಕಿದ್ರೆ ನಾನು ಕಿಸಿತೀನಿ ಅಂತ ಇದ್ದಲ್ಲ, ಅವ್ನ್ ನಾನೇ. ಹೌದಾ? ಗುರುವೆ, ಬೆಳಿಗ್ಗೆಯಿಂದ ಆಹಾರ ತಗೊಂಡು ಅಲ್ದಾಡ್ತಾ ಇದ್ದೀನಿ. ನಾನ್ ತಗೊಂಡಾಗ ಫ್ರೆಶ್ ಆಗಿತ್ತು, ಈಗ ಹೂವ ಬುದ್ರೆಗೆ ದಾರ ಮಾತ್ರ ಇದೆ. ಸದ್ಯ ಯಾರು ಇಲ್ವಲ್ಲ ಹಣ್ಣಂಗಡಿ ಅವ್ರಿಗೆ. ಹೌದು, ನನಗೊಂದು ಅನುಮಾನ. ನಿಜವಾಗ್ಲೂ ನೀನು ಬಂಗಾರಾಜ ತಮ್ಮನ? ಏನ್ ಗುರುವೆ, ನಮ್ಮ ಅಪ್ಪ ಅಮ್ಮನ ಕೇಳೋ ವಿಷಯನ ನನ್ ಕೇಳ್ತಾ ಇದೀಯಾ? ಏನಯ್ಯ ಉಳ್ಳಾಗಡ್ಡೆ, ನಮ್ಮೂರಿಗೆ ಹೊಸದಾಗಿ ಇನ್ಸ್ಪೆಕ್ಟರ್ ಬರ್ತಾರೆ ಅಂದಿಯಲ್ಲ, ಅವ್ರ ಬಗ್ಗೆ ನಿನಗೇನಾದ್ರೂ ಗೊತ್ತೋ? ಬರೇ ಗೊತ್ತೇ ಅಂತ ಕೇಳ್ತೀಯಲ್ಲಯ್ಯ. ಏನ್ ಹೈಟು, ಏನ್ ವೈಟು, ಒಳ್ಳೆ ಜೈಜಾಂತಿಕ ಪರ್ಸನಾಲಿಟಿ ಕಣಯ್ಯ. ಅವ್ರು ನೋಡಿದ್ರೆ ಹುಲಿ ನೋಡದಾಗಿರುತ್ತೆ, ಅವ್ರು ನಡೆದ್ರೆ ಸಿಂಹ ನಡೆದಾಗಿರುತ್ತೆ. ಒಳ್ಳೆ ಮಹಿಷಾಸುರಾಗಿದ್ದಂಗಿರ್ತಾರೆ. ಅದ್ ಸರಿ, ಇಷ್ಟ್ ಲೇಟ್ ಆದ್ರೂ ಇನ್ನು ಯಾಕೆ ಬಂದಿಲ್ಲ? ದಾರಿಲಿ ಏನಾದ್ರೂ ಆಕ್ಸಿಡೆಂಟ್ ಆಗೋಯ್ತು? ಛೀ, ಶಕಲ ನೋಡಿಯೋ ಸೋಮ ಅಂದ್ರೆ ಗೂಬೆ ನೋಡಿದೆಯಲ್ಲೋ ಮಾವ ಅಂದಾಗೆ. ಯಾವನು ಹಳ್ಳಿಗೆ ಸ್ವಾಗತ ಇನ್ಸ್ಪೆಕ್ಟ್ರೆ. ಏನಿದೆಲ್ಲ? ಹೂವಿನ ಮಾಲೆ ಸರ್, ಆರ್ತಿ ತಟ್ಟೆ ಸರ್. ಇದನ್ನೆಲ್ಲ ಏರ್ಪಾಡ್ ಮಾಡಿರೋರು ಈ ಊರ್ನವರು ಅಥವಾ ಇವರು? ಇಂತ ಕೆಲಸ ಮಾಡೋರೆಲ್ಲ ನಮ್ ಸೌಕರ್ಯ ಸರ್. ಶಟ್ ಅಪ್ ಎ ಕಾನ್ಸ್ಟೇಬಲ್. ಎಸ್ ಸರ್. ಇನ್ನೊಂದು ಐದು ನಿಮಿಷದಲ್ಲಿ ಈ ಗುಂಪನ್ನೆಲ್ಲ ಚದರಿಸ್ತೇ ಹೋದ್ರೆ ಲಾಟಿ ಥಾರ್. ಎಸ್ ಸರ್. ಯಾಕೆ ಹಂಗ್ ಕಿರ್ಚ್ಕೋತೀಯ? ಡ್ಯೂಟಿಲ್ ಅಲರ್ಟ್ ಆಗಿದ್ದೀನಿ ಸರ್. ಹೌದಲ್ವಾ? ಹೌದಲ್ವಾ? ಅಲ್ಲಮ್ಮ ತಾಯಿ, ಅವತ್ತು ಆ ನಾಗರಾಜ್ನಿಂದ ನಿನ್ನ ಕಾಪಾಡ್ದಲ್ಲ, ಅವತ್ತು ಬೇಡ ಅಟ್ಲೀಸ್ಟ್ ಇವತ್ತು ಒಂದು ಥ್ಯಾಂಕ್ಸ್ ಕೂಡ ಹೇಳಿ ಹೋಗ್ತಾ ಇದೆಯಲ್ಲ, ಇದು ನಿನಗೆ ನ್ಯಾಯನ? ಬಿಡಯ್ಯ ಮಹಾ, ನೀನ್ ಮಾಡಿ ಸಹಾಯ. ಆಗ ನೀನ್ ಬರ್ದೆ ಹೋಗಿದ್ರೆ ನಾನೇ ಅವನ್ ಮೈ ಮುಳನ ಪಟ್ಪಟ ಅಂತ ಮುರಿದು ಬಿಡ್ತಿದ್ದೆ. ನಮ್ಮೂರಲ್ಲಿ ಕರಾಟೆ ಸಿನಿಮಾ ನೋಡ್ತೀನಿ ಗೊತ್ತಾ? ನಿನಗೇನಾದ್ರೂ ಸಹಾಯ ಬೇಕಿದ್ರೆ ಕರಿ, ಬಂದ್ ಎಲ್ರು ಒಂದ್ ರೌಂಡ್ ಬರ್ದ್ ಹೋಗ್ತೀನಿ. ಆಯ್ತಮ್ಮ ತಾಯಿ, ನಿನ್ ಅಡ್ರೆಸ್ ಫೋಟೋ ಕೊಟ್ಟೋಗು. ಅಸರೆ ನೀನ್ ಹ್ಯಾಕ್ ಕರಿಬೇಕು? ಈಶಾನ್ಯ ದಿಕ್ಕ ತಿರ್ಕೊಂಡು ಮೂರ್ ಸಲ ಲಬ 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 ಅಂತ ಬಾಯ್ ಬಡ್ಕೋ, ನಾನ್ ಬರ್ತೀನಿ. ಗೌರಿ, ಬೆಳಿಗ್ಗೆ ನಾಷ್ಟ ಮಾಡಿದ್ ಯಾಕೋ ಸರಿ ಹೋಗ್ಲಿಲ್ಲ ಕಣೆ, ಹಸುವು ಕಿತ್ಕೊಂಡ್ ತಿಂತೈತೆ. ಅಲ್ನೋಡ್ರಿ, ನಮ್ ಹಸಿವು ತೀರ್ಸಕ್ಕೆ ಅಂತಾನೆ ಶಿವ ಕಳ್ಸಿದ ನೋಡಿ ನೋಡ್ರೆ. ಏ ಕೆಲ್ಸ ಮಾಡೋಣ. ಪ್ರಾಣ ಹೋಯ್ತು. ನಾನು ರೀ ಅಲ್ಲ, ನನ್ನ ಹೆಸರು ಸೂರಿ ಅಂತ.
ಏನಾಯ್ತು? ಹಾಳಾದ ಮುಳ್ಳು ನನ್ನ ಕಾಲ್ಗೆ ಚುಚ್ಕೊಂಡ್ಬಿಡ್ತು. ಇದಕ್ಕೆ ತಲೆ ಮೇಲೆ ಊರೇ ಬಿದ್ದ ಕಿರ್ಚ್ಕೋತಾ ಇದೀಯ. ಏನ್ ಹಾಗೆ ನೋಡ್ತಾ ಇದೀಯ? ನೀನ್ ಶಕುಂತಲೆನೋ ಅಲ್ಲ, ನಾನ್ ದುಷ್ಯಂತನೋ ಅಲ್ಲ, ಏನೋ ಪಾಪ ಕಾಲು ಮುಳ್ ಚುಚ್ಕೊಂಡಿದೀಯಲ್ಲ ಅಂತ ಸಹಾಯ ಮಾಡ್ರಿ ಅಷ್ಟೇ. ರೀ ನನ್ ಮೇಲೆ ಕೋಪನ? ಏನೋ ಅವತ್ ತಿಳಿದೆ ಹಾಗೆ ಮಾಡ್ದೆ ರೀ. ಇನ್ನೊಂದ್ಸತಿ ಮಾಡಲ್ಲ ರೀ, ಖಂಡಿತ ಮಾಡಲ್ಲ. ನನ್ ಮೇಲೆ ಕೋಪನೇನ್ರಿ? ದೇವಸ್ಥಾನದ ಹತ್ರ ಸುಮ್ಮನೆ ನಿಮ್ಮ ತಮಾಷೆ ಮಾಡ್ದೆ ಅಷ್ಟೇ. ಆ ನಾಗರಾಜನ ಆಸ್ಪತ್ರೆ ಕಳ್ಸಿದಕ್ಕೆ ನಿಮಗ್ ತುಂಬಾ ಥ್ಯಾಂಕ್ಸ್. ಏನೋ ತಮಾಷೆನಾ? ಅವತ್ ನೀನ್ ಮಾಡಿದ್ ನೋಡಿ, ನೀನ್ ಕೊಬ್ಬು ಹೇಗೆ ಇಳಿಸೋದು ಅಂತ ನಾನ್ ಲೆಕ್ಕಾಚಾರ ಆಗ್ತಿದ್ದೆ. ಅದಕ್ಕೆ ಯಾಕೆ ಇಷ್ಟೊಂದು ಜೋರ ಕಿರ್ಚ್ಕೋತಾ ಇದೀಯಾ? ಏನೋ ಸ್ವಲ್ಪ ಮಟ್ಟಿಗೆ ಇಳ್ದಂಗ್ ಕಾಣುತ್ತೆ. ಇಳಿತಾ ಅಂತ ಕೇಳಿದ್ದು ನನ್ ಕೊಬ್ಬನಲ್ಲಯ್ಯ. ಮತ್ತೆ ನಿನ್ ಸೈಕಲ್ ಮೇಲಿರೋ ಬಾಳೆ ಗೊನೆನ. ಏನೇ ಚಿನ್ಕುಳ್ಳಿ, ಬಾಳೆ ಅನ್ ಕದ್ದಿದ್ ಯಾವಾಗಿಂದ ಶುರು ಮಾಡ್ದೆ? ಇದು ನಿನ್ ಮಾಡ್ತೀನಿ. ಲಜ್ಜಗೆಟ್ಟ ಚಂಡಿಯರ ಮಾನಗೆಟ್ಟ ಮಾರಿಯರ ಬಂದ ಕಣೆ ನಿಮ್ಮನ್ನಡಗಿಸೋ ಶೌರ ಬರುವಾಗೆ ಕಲಿಸುವ ಎಷ್ಟು ಬೇಕೆ ಬಂದ ಗೆಂಡೆ ತಿಂಬ ಇರಿಸಿ ನಿಮ್ಮ ತಪ್ಪ ನಮ್ಮ ಕ್ಯಾತ್ನೂರ್ ಸುಂದ್ರಿಯ ಬನ್ನೂರ್ ಬಂದ್ರಿಯ ನಿಮ್ಮ ಕಿತ್ತು ಕತ್ರೆ ಇರೋ ಸುರಿ ಕೇಳ ನರಿ ಹಿಡಿಯೋಲ್ಲ ನಿಮ್ಗೆ ಕತ್ರೆ ಮತ್ತೆ
ಇಷ್ಟಕ್ಕೆ ಬೇಕಾದ ಜಂಬ ಮೂಟೆ ಕಟ್ಟು ಜಾಗಿಟ್ಟು ಕ್ಯಾತ್ನೂರು ಸುಂದ್ರಿ ಬನ್ನೂರು ಸುಂದ್ರಿ ನಿಮ್ಮ ಕಟ್ಟಿತ್ತು ಕತ್ತಿ ಇರೋ ಸುರಿ ಕೇಳ ನಾರಿ ಹಿಡಿಯೋಲ್ಲ ನಿಮ್ಗೆ ಕತ್ತಿ ಯಾರ ನೀನು ನಿನಗೋಸ್ಕರ ರಸದ ಊಟ ಬಂದಿದೆ ಬೇಕಾದ್ರೆ ಊಟ ಮಾಡಿ ಬೇಡ ಅಂದ್ರೆ ಹೊರಗಡೆ ಹೋಗು ಅಂತ ಹೇಳಿ ಅದ್ ಬಿಟ್ಟು ನೀನ್ ಯಾರು ಯಾಕೆ ಬಂದೆ ಎಲ್ಲಿಂದ ಬಂದೆ ಅನ್ನೋ ಪ್ರಶ್ನೆ ಯಾಕೆ ನಾನೊಬ್ಬ ಪೊಲೀಸ್ ಆಫೀಸರ್ ಗೊತ್ತಾ ಗೊತ್ತಿರೋದ್ರಿಂದಲೇ ಬಂದಿರೋದು ನಾನ್ ಮನಸ್ಸು ಮಾಡಿದ್ರೆ ನಿನ್ನ ಒದ್ದು ಒಳಗೆ ಹಾಕ್ಬಲ್ಲೆ ಗೊತ್ತಾ ಇಷ್ಟು ದಿವಸ ಬಂದಿದ್ದವರೆಲ್ಲ ನನ್ನ ಮುದ್ದು ಮಾಡಿ ಒಳಗ್ ಕರ್ಕೊಂಡು ಹೋಗ್ತಿದ್ರೆ ವಿನಃ ಯಾರು ಒದ್ದು ಒಳಗ್ ಹಾಕ್ತೀನಿ ಅಂತ ಹೇಳ್ತಿರ್ಲಿಲ್ಲ ಹೋಗ್ಲಿ ನೀವಾದ್ರೂ ಅದನ್ನ ಮಾಡಿ ಪರವಾಗಿಲ್ವೇ ನೀನು ತುಂಬಾ ಧೈರ್ಯಶಾಲಿ ನಿಮ್ ಮನೆ ಕೆಲಸದವಳಾಗಿದ್ಕೊಂಡು ನಿಮಗ್ ಬೇಕಾದ ಸೇವೆನೆಲ್ಲ ಮಾಡೋಣ ಅಂತ ನನಗೆ ಸುಂದರವಾದ ಹೆಣ್ಣುಗಳು ಕಂಡ್ರೆ ತುಂಬಾ ಇಷ್ಟ ಅಂತ ನಿನ್ಗೆ ಯಾರು ಹೇಳಿದ್ದು ಓ ಐಸಿ ಇದೆಲ್ಲ ನಿಮ್ ಕೈವಾಡನ ಇನ್ಸ್ಪೆಕ್ಟರ್ ಮನೆ ಬಾಗಿಲು ತೆಗೆದಿತ್ತು ಯಾರಾದ್ರೂ ಪುಂಡ್ರು ಪೋಕ್ರಿಗಳು ಒಳಗಡೆ ಬಂದಾರು ಅಂತ ಬಾಗಿಲು ಹಾಕೊಂಡು ಹೋಗೋಣ ಅಂತ ಬಂದೆ ಅಂದ ಹಾಗೆ ತೀರ್ಥ ಪ್ರಸಾದ ವ್ಯವಸ್ಥೆ ಎಲ್ಲ ಸರಿಯಾಗಿದೆ ತಾನೆ ಅಂದ್ರೆ ಶಿವರಾತ್ರಿ ಜಾಗರಣೆಗೆಲ್ಲ ತಯಾರು ಇನ್ನು ಸ್ನಾನ ಮಾಡಿ ಪೂಜೆ ಮಾಡೋದೊಂದೇ ಬಾಕಿ ಅಂತ ನಿಮ್ಮ ಮಾತಿನ ಅರ್ಥ ಅಲ್ವೇ ನಿಮ್ಮ ಸೇವೆಗೆ ನಾನು ಮೆಚ್ಚಿಕೊಂಡೆ ಅಚ್ಚರಿ ಇದ್ರ ಹಿಂದೆ ಅಡಗಿರೋ ಗುಟ್ಟೇನು ಏನಿಲ್ಲ ಸರ್ ಈ ಊರಲ್ಲಿ ಸೂರ್ಯ ಅಂತ ಒಬ್ಬ ಬಂದು ಹಣ್ಣಂಗಡಿ ಇಟ್ಕೊಂಡಿದ್ದಾನೆ ಅವನು ಬಂದಾಗ್ಲಿಂದ ನಮ್ ಎಲ್ಲ ಕೆಲಸಗಳಿಗೂ ಮುಳ್ಳಾಗ್ತಿದ್ದಾನೆ ಆ ಮುಳ್ಳನ್ನ ಪಟಕ್ಕಂತ ಮುಳ್ಳ ಕಿತ್ತಾಕ್ಬೇಕು ಹಣ್ಣನ್ನ ಲಬಕ್ಕಂತ ನುಂಗ್ಬೇಕು ಆಮೇಲೆ ಅಂಗಡಿ ಫಿನಿಶ್ ನೀವಷ್ಟು ಮಾಡಿದ್ರೆ ಯು ಡೋಂಟ್ ವರಿ ನೋಡಿ ಅವನೇನಾದ್ರೂ ಅಪರಾಧ ಮಾಡಿ ನಮ್ಮ ಕೈ ಸಿಕ್ಕಾಕೋಬೇಕು ಆ ತರ ಏನಾದ್ರು ಉಪಾಯ ಮಾಡಿ ಆಮೇಲೆ ನಾವು ಅವನ್ನ ನೋಡ್ಕೋತೀವಿ ಇನ್ನು ನೀವು ಜಾಗ ಖಾಲಿ ಮಾಡಿ ಮಾಡೋ ಏ ರಂಗ ಏನ್ ಯಜಮಾನ್ರೆ ಕಳ್ಬಟ್ಟಿ ಇಳಿಸೋದ್ ಬಿಟ್ಬಿಟ್ಟು ತರಕಾರಿ ವ್ಯಾಪಾರ ಶುರು ಹಚ್ಕೊಂಡ್ಬಿಟ್ಟಿದ್ರಾ ಎಲ್ಲಿ ಮೂಲಂಗಿ ಬದನೆಕಾಯಿ ನುಗ್ಗೆಕಾಯಿ ಯಾವ್ದು ಕಾಣಿಸ್ತಾನೆ ಇಲ್ಲ ಇದು ನಿಜವಾದ ಕುಂಬಳಕಾಯಿ ಅಲ್ವೋ ಡಮ್ಮಿ ಇದ್ರೊಳಗ್ ಸಾರಾಯಿ ತುಂಬಿಸಿ ಇವತ್ ರಾತ್ರಿನೇ ಆ ಹಣ್ಣು ತರಕಾರಿ ಮಾರೋ ಸೂರ್ಯ ಅಂಗಡಿಯಲ್ಲಿ ಇಟ್ಟು ಬನ್ನಿ ಬೆಳಿಗ್ಗೆನೆ ಇನ್ಸ್ಪೆಕ್ಟರ್ ಜೊತೆ ಹೋಗಿ ಹಣ್ಣು ತರಕಾರಿ ಮಾರೋ ನೆವದಲ್ಲಿ ಕಳ್ಳಬಟ್ಟಿ ಸಾರಾಯಿ ಮಾರ್ತಾ ಇದ್ದಾನೆ ಅಂತ ಕೇಸ್ ರಿಜಿಸ್ಟರ್ ಮಾಡಿಸ್ತೀನಿ ಕಾಡಮೆ ಅಂದ್ರು ಮೂರು ವರ್ಷ ಕಂಬಿ ಎಣಿಸ್ಬೇಕಾಗುತ್ತೆ
ಗೊತ್ತಿಲ್ಲ. ಎಲ್ಲಿ ಅನ್ನಂದಿ ಸೂರಿ ಮನೆ ಗೊತ್ತಾ? ಗೊತ್ತಿಲ್ಲ ಕಣಮ್ಮ. ಸೂರಿ ಮನೆ ಗೊತ್ತಾ? ಗೊತ್ತಿಲ್ಲ ಕಣಮ್ಮ. ಯಾರಮ್ಮ ನೀನು? ನನ್ನ ಕುಡುತ್ತಾ ಇದೀಯಾ? ಅನ್ನಂದಿ ಸೂರಿ ನೀವೇನಾ? ಹೌದು. ನಿಮ್ಮ ಹತ್ರ ಒಂದ್ ವಿಷಯ ಹೇಳ್ಬೇಕು. ಏನು? ಹತ್ರ ಬನ್ನಿ, ಹತ್ರ ಬನ್ನಿ. ಯಜಮಾನ್ರೆ, ಯಜಮಾನ್ರೆ, ಭೂತ್ ಗುಂಬಳಕಾಯಲ್ಲಿ ಸರಾಯಿ ತುಂಬಿ ಗಾಡಿ ಎಲ್ಲ ಲೋಡ್ ಮಾಡಾಯ್ತು. ಶಭಾಷ್, ಇವತ್ತಿಗೆ ನಾನು ವೈರಿ ನಿರ್ನಾಮಾದ. ಯಾಕೆ ಸುಮ್ಮನೆ ಹಾರಾಡ್ತಾ ಇದೀಯಾ? ಇನ್ನು ವಿಷಯನೇ ಪ್ರಾರಂಭ ಆಗಿಲ್ಲ. ಏಯ್, ನೀನ್ ಇಲ್ಲಿಗೆ ಹೇಗೋ ಬಂದೆ? ಏಯ್ ಮುಟ್ಟಾಳ, ಇಲ್ಲಿಗೆ ಯಾಕೆ ಬಂದೆ ಅಂತ ಕೇಳ. ಗುಣಪಡಿಸಿದ್ದಕ್ಕೆ ನಿಮಗೆ ತುಂಬಾ ಥ್ಯಾಂಕ್ಸ್. ನಾನು ಹೋಗ್ಬರ್ತೀನಿ ಡಾಕ್ಟ್ರೆ. ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬೇಡ ಕೂಸೆ. ನಿನ್ ಕೈ ಕಾಲು ಬಾವಲಿ ಹಾಗೆ ಅಲ್ಲಿ ಇಲ್ಲಿ ನೇತಾಡ್ತಾ ಇದೆ ಅಷ್ಟೇ. ನಿನ್ ಅಂಗಾಂಗಗಳನ್ನ ಯಾವ್ಯಾವ್ದನ್ನ ಎಲ್ಲೆಲ್ಲಿಟ್ಟು ಹೊಲಿಬೇಕು ಅನ್ನೋದ್ರೊಳಗೆ ನಾನು ಓದಿದ ಮೆಡಿಕಲ್ ಪಾಠ ಎಲ್ಲ ಮರ್ತೋಯ್ತು. ಇನ್ಮೇಲಾದ್ರೂ ಬೇರೆಯವ್ರ ಹತ್ರ ಬಾಲ ಬಿಚ್ಚದೇ ಇದ್ರೆ ನಿನಗೂ ಒಳ್ಳೇದು ನನಗೂ ಒಳ್ಳೇದು. ನಾವು ಬರ್ತೀವಿ ಡಾಕ್ಟ್ರೆ. ಅಷ್ಟು ಮಾಡಿ. ಯಾರೋ ಪಾಪ ದೊಡ್ಡ ಆಕ್ಸಿಡೆಂಟ್ ಅಂತ ಕಾಣುತ್ತೆ. ಬಹುಶಃ ಲಾರಿನೂ ಬಸ್ಸು ಹರಿದಿರ್ಬೇಕು. ಯಾರವ್ರು ನಿನ್ ಸಂಬಂಧಿಕ್ರೇನಾ? ನಮ್ಮಂತ ಬಡವ ಮೇಲೆ ಇಷ್ಟಕ್ತೇಲಿ ಬರುತ್ತೆ ಬುದ್ಧಿ? ನಿಮ್ ತಮ್ಮವರು, ನಮ್ಮ ಯಜಮಾನ್ರು, ಚಿಕ್ಕ ಯಜಮಾನ್ರು. ಇನ್ಯಾರು? ಹಾ, ಅಣ್ಣಂಗೆ ಅವನು. ಒಬ್ಬ ತಮ್ಮನ್ನ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗೋದೊಳಗೆ ಇನ್ನೊಬ್ಬನ ಹೊಡೆದ್ ಕಳಿಸಿದಾನ? ಅವನಿಗೊಂದ್ ಗತಿ ಕಾಣಿಸ್ಲೇಬೇಕು. ಏನ್ ಅವಸರ ಇಲ್ಲಣ್ಣ, ಇನ್ನೂ ಇಬ್ರು ಇದೀವಲ್ಲ, ನಮಗೂ ಗತಿ ಕಾಣಿಸಿದ ಮೇಲೆ ನಾವೆಲ್ಲರೂ ಸೇರಿ ಉಂಡುಂಡಿಯಾಗಿ ಅವನಿಗೊಂದು ಗತಿ ಕಾಣಿಸ್ಬೇಕು. ನಮ್ ತಿಥಿ ಆದ್ಮೇಲೆ ಅವನಿಗೊಂದು ಗತಿ ಕಾಣಿಸು. ಹೋಗಲೇ, ಗತಿ ಕಾಣಿಸ್ತಾನಂತ ಗತಿ. ನಾಗರಾಜ, ನಾಲ್ಕು ಇಡ್ಲಿ, ಎರಡು ವಡೆ, ಒಂದ್ ದೋಸೆ. ನೀವು ಕೇಳಿದ ಯಾವ್ದು ಇಲ್ಲ ಸರ್. ಯಾವ್ದು ಇಲ್ವಾ? ಇಲ್ಲ. ಬೇರೇನಿದೆ? ಏನು ಇಲ್ಲ ಸರ್. ಅಪ್ಪ, ಕಷ್ಟಪಟ್ಟು ನನ್ನ ಹೆಂಡತಿ ಕತ್ನಲ್ಲಿ ತಾಲಿ, ಮಗು ಕಿವಿಲಿದ್ ಲೋಲಕ್ಕು ಎಲ್ಲಾ ಮಾರಿ ಹೇಗೋ ಈ ಹೋಟ್ಲ್ ನಡ್ಸ್ಕೊಂಡ್ ಬರ್ತಾ ಇದ್ದೀನಿ. ನೀ ತಿಂಡಿ ಕೊಟ್ಟ ವಿಷಯ ಏನಾದ್ರೂ ಗೊತ್ತಾಯ್ತು ಅಂದ್ರೆ ನನ್ನ ಹೋಟ್ಲ್ನ ದಾಳಿ ಮಾಡಿ ಧೂಳು ಎಬ್ಬುರ್ಸಿ ಧೂಳಿ ಪಟ ಮಾಡಾಕ್ಬಿಡ್ತೀನಿ. ಅಪ್ಪ, ಬೇರೆ ಜಾಗ ನೋಡ್ಕೊಳಪ್ಪ. ನೋಡಿ ಸ್ವಾಮಿ, ಆ ರಾಮಸ್ವಾಮಿಗಿನ್ನ ನಾನು ತುಂಬಾ ಬಡವ. ದೊಡ್ಡವ್ರಿಗೆ ಏನಾದ್ರು ಗೊತ್ತಾದ್ರೆ ನನ್ನ ಸಿರ್ಸನೇ ತೆಗೆದು ಬಿಡ್ತಾರೆ. ದಯವಿಟ್ಟು ಬೇರೆ ಕಡೆ ಹೋಗಿ ಸ್ವಾಮಿ. ಏನಪ್ಪ ನಿಂತ್ಕೊಳಪ್ಪ.
ಗಾಂಧಿ ತಾತ ನಮಗ್ ಸ್ವಾತಂತ್ರ್ಯ ತಂದು ಕೊಟ್ಟಿದ್ರು, ಇವರುಗಳೆಲ್ಲ ಊರಲ್ಲಿ ದೊಡ್ಡ ಮನ್ಸ ಅನ್ನಿಸ್ಕೊಂಡು ಎದರ್ಕಂಡು ಗುಲಾಮ್ರಾಗಿ ಏಡಿಗಳಾಗವ್ರೆ. ಮಕ್ಕಳ ಮೇಲೆ ನೋಡು, ತಾರಾವರಿ ಮೀಸಲು ಬೆಳೆಸ್ಕೊಂಡವ್ರೆ, ಪೌರಸ ಮಾತ್ರ ಹೆಣ್ಮಕ್ಳು ಸರಣ ಗಂಟಾಕ್ಬಿಟ್ಟು ಬಂದ್ಬಿಟ್ಟವ್ರೆ. ಅಯ್ಯೋ ಬಾರಪ್ಪ, ನಿನ್ ನಮ್ಮನಿಗೆ ನಾ ಊಟ ಹಾಕ್ತೀನಿ. ನೋಡಿಮ್ಮ, ಇವತ್ತೇನ ನೀವು ಊಟ ಹಾಕ್ತೀರಾ? ನಾಳೆ ಎಷ್ಟು ದಿವಸ ನೀನು ಈ ಊರಾಗಿರ್ತೀಯೋ ಅಷ್ಟು ದಿವಸ ನಾನೇ ಊಟ ಹಾಕ್ತೀನಿ. ಈ ಅಡಿಗೆ ಅಕ್ಕಯ್ಯಮ್ಮನ ತಡೆಯ ಯೋಗ್ಯತೆ ಯಾವನ್ಗೈತೆ ಅಂತ ನಾನು ನೋಡ್ತೀನಿ. ಬಾರಪ್ಪ ನೀನು. ಗಂಡ ಸಾವುಕಾರನ ಮನೆ ಕೆಲಸ ಮಾಡ್ತಾವನೆ ಅಂತ ಅವಳಿಗೆ ಅಷ್ಟು ಧೈರ್ಯ? ಬಾರಪ್ಪ ಒಳಗ ಬಾ. ಗೌರಿ ಊಟಕ್ಕೊಬ್ಬರು ಬಂದವ್ರೆ, ಅವ್ರಿಗೆ ಎಲ್ಲ ಹಾಕಮ್ಮ, ಕುತ್ಕೊಳ್ಳಪ್ಪ. ಗೌರಿ ಏನಮ್ಮ? ನೀವು ಹೋಗಿ ಎಲೆ ಹಾಕು. ಏನೋ ಚಟ್ನಿ ಇದ್ರೆ ಬಡಿಸ್ಬಿಡು, ನಾ ಸಾರ ಅಗ್ಗರ್ಸ್ಬಿಟ್ಟು ಬಂದ್ಬಿಡ್ತೀನಿ. ನೀನಾ? ನಾವು ತಿಂದು ಹಾಕಿದ ಹಣ್ಣಿಗೆ ಹಣ ಕೇಳಕ್ ಬಂದ್ಯಾ? ನಮ್ಮ ಅಮ್ಮ ನಿನ್ನ ನೋಡಿ ಊಟ ಮಾಡಕ್ ಬಂದಿರೋ ಗಿರಾಕಿ ಅಂತ ತಿಳ್ಕೊಂಡ್ಬಿಟ್ಲು. ಪಾಪ ಅವಳಿಗೇನ್ ಗೊತ್ತು, ಇದು ಹಣ ಕೊಟ್ಟು ಊಟ ಮಾಡೋ ಮುಖ ಅಲ್ಲ ಅಂತ. ಯಾರು ಯಾರಿಗೆ ಹೇಳ್ತಾ ಇದೀಯ ಹಣ ಕೊಡದ ಊಟ ಮಾಡೋನಂತ? ಎಷ್ಟ್ ಬೇಕು ಸುಮ್ನೆ ಮಾತಾಡದೆ ಎಲೆ ಹಾಕೋ. ಹಾಕೋ. ಹಾ ಹಾ ಹಾಕ್ತೀನಿ. ಅಬ್ಬಾ ಪೋಸ್ ನೋಡು ಪೋಸ್. ಏನೋ ಅತ್ತೆ ಮನೆಗೆ ಊಟಕ್ ಬಂದ ಅಳಿಯನ್ ಹಾಗೆ. ಈಗ ನಿನ್ ಮಾತಾಡೋದ್ ನಿಲ್ಲಿಸ್ತೀಯಾ? ಇಲ್ಲ ನೀನ್ ಮಾಡಿ ತಂಟೆನಲ್ಲ ನಿಮ್ಮ ಅಮ್ಮನ್ ಹೇಳ. ಅಯ್ಯೋ ಬೇಡ ಮರಯ್ಯ, ಆಮೇಲೆ ನಮ್ಮಮ್ಮ ನನ್ ಕೈಗೆ ಬರೆ ಹಾಕ್ಬಿಡ್ತಾಳೆ ಅಷ್ಟೇ. ಸರ್ ಸರ್ ಗಾಡಿ ನಿಲ್ಸಿ, ಇದೆ ಮನೆ. ಗೌರಿ, ನಿಮ್ಮ ಮನೆ ಮುಂದೆ ಪೊಲೀಸ್ ಜೀಪ್ ಬಂದಿದೆ. ಊಟಕ್ ಕೂರ್ತಿದ್ ಹಾಗೆ ಅತ್ತೆ ಮನೆಯಿಂದ ಬುಲಾವ್ ಬಂತು. ಇನ್ನು ಏನೇನ್ ಬರುತ್ತೆ? ಸುಮ್ಮನೆ ಇರೆ ನೋಡಪ್ಪ, ನೀನು ಯಾವ ಆಪತ್ತು ಬರಕಿಲ್ಲ. ನೀನ್ ಹೋಗಿ ಮಾತಾಡ್ಕ ಬಂದು ಊಟ ಮಾಡು. ಏಯ್ ಉಳ್ಳಾಗಡ್ಡಿ, ಸರ್ ಈ ಊರಿಗೆ ಅದ್ಯಾವನ ದೊಡ್ಡ ರೌಡಿ ಬಂದಿದ್ದಾನೆ ಅಂತ ಹೇಳಿದ್ಯಲ್ಲ, ಕರೆ ಹೊರಗೆ. ಲಾಯ್ ಹೊರಗೆ ಬಾರ್ಲ ಬಡ್ಡಿ ಮಗನ. ಸಾ ಅವನೇ ಸಾ, ಅಲ್ಲಿ ಬರ್ತಿದ್ದಾನಲ್ಲ ಅವನೇ ಸಾ. ಏಯ್ ಉಪಾಯವಾಗ ಅವನು ಸಿಕ್ಕಾಕ್ಸ್ತೀನಿ ಅಂತ ಹೇಳಿ ಈಗ ದೂರದಲ್ಲಿ ನಿಂತ್ಕೊಂಡು ಅವನೇ ಅಂತ ಹೇಳ್ತೀಯ? ಓ ನೀನೇನ ಹಣ್ಣಂಗಡಿ ಅವನು? ಓ ಈ ಊರಿಗೆ ಹೊಸದಾಗ ಬಂದ್ರೆ ಇನ್ಸ್ಪೆಕ್ಟರ್ ನೀವೇನಾ? ಈ ಊರಿನ ದೊಡ್ಡ ಮನುಷ್ಯರನ್ನೆಲ್ಲ ಹೊಡೆದು ಬಡಿದು ಆಸ್ಪತ್ರೆ ಹಾಕಿದ್ಯಂತಲ್ಲ. ಯಾಕೆ ದೊಡ್ಡ ಮನುಷ್ಯನ ಪದದ ಅರ್ಥ ಮೊದಲು ನಿಮ್ಗೆ ಗೊತ್ತಿದ್ಯಾ? ಹಾಗಂದ್ರೆ ನಾನು ಹೊಡೆದು ಆಸ್ಪತ್ರೆಗೆ ಹಾಕಿದ್ದು ಕಳ್ಬಟ್ಟಿ ಸಾರಾಯಿ ಮಾರವ್ರನ್ನ. ಅದನ್ನು ಮಾಡಕ್ಕೆ ನೀನು ಯಾರಯ್ಯ? ನೀವು ನಿಮ್ ಡಿಪಾರ್ಟ್ಮೆಂಟ್ ಮಾಡಬೇಕಾದ ಕೆಲಸನ ನಾನ್ ಮಾಡಿದ್ದೀನಿ. ಶಟ್ ಅಪ್. ಈ ಊರಿಗೆ ನೀನೇನ್ ದೊಡ್ಡ ರೌಡಿ ಅನ್ಕೊಂಡಿದ್ದೀನಿ? ನಾಗರಾಜನ್ನ ಹೊಡೆದು ಆಸ್ಪತ್ರೆ ಸಾಗಿಸ್ತೆ, ಅವನು ಡಿಸ್ಚಾರ್ಜ್ ಆಗ್ಬರೋದ್ರೊಳಗಾಗಿ ಅವ್ರ ಅಣ್ಣನ ಮುಗಿಸ್ತೆ. ಶಟ್ ಅಪ್. ಈಗ ಇಷ್ಟು ಜನಗಳೆದುರಿಗೆ ನಿನ್ನ ಕೈ ಕಾಲು ಮುರಿದು ನಿನ್ನ ಕೊಬ್ಬು ಅಡಗಿಸ್ತೀನಿ. ಸರ್ ನನ್ನ ಮೈನ ಯಾರೇ ಮುಟ್ಟಿದ್ರು ಅವ್ರ ಕೈ ಕಾಲು ಮುರಿದು ರಿಪೇರಿ ಮಾಡೋದೇ ನನ್ನ ಅಭ್ಯಾಸ. ಅಂತ ಒಂದ್ ಸ್ಥಿತಿನ ನೀವ್ ತಂದ್ಕೊಳ್ಳಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಹಾಗೇನು? ಇವತ್ತು ನಿನ್ನ ಬೆಂಡತ್ತಿ ಬ್ರೇಕ್ ಆಗದೆ ಹೋದ್ರೆ ನನ್ನ ಹೆಸರು ಇನ್ಸ್ಪೆಕ್ಟರ್ ಸೂರ್ಯಪ್ರಕಾಶ್ ಅಲ್ಲ. ನಿಮಿಷ ಒಂದ್ ನಿಮಿಷ ಅಲ್ಲ, ಆ ನಾಗರಾಜನ್ನ ಯಾಕೆ ಹೊಡೆದ ಆಸ್ಪತ್ರೆಗೆ ಆಗ್ತೇ ಅಂತ ವಿಚಾರಿಸ್ದೆ ಸುಮ್ ಸುಮ್ನೆ ನನ್ನ ಮೇಲೆ ಕೈ ಮಾಡಕ್ ಬರ್ತಾ ಇದ್ದೀರಲ್ಲ, ಇದು ನಿಮ್ಮಂತ ವೀರಿಗೆ ಲಕ್ಷಣನ? ಏನಂದೆ? ವೀರ ವೀರ ಈಗಲಾದ್ರೂ ನನ್ನ ವೀರ ಅಂತ ಒಪ್ಕೊಂಡಿಲ್ಲ. ವೀರ ಕೊಟ್ಟು ಈ ಕೇಳ್ತೀನಿ ಯಾಕೆ ಹೊಡೆದೆ? ಈಕೆ ಹೆಸರು ಗೌರಿ ಅಂತ, ಇವಳ ನಡುಬಿದಿಲ್ಲಿ ಮಾನಭಂಗ ಮಾಡೋದಕ್ಕೆ ಪ್ರಯತ್ನ ಪಟ್ಟ. ಯಾಕೆ ಬೇರೆ ಮರ್ಯಾದ ಜಾಗ ಅವನು ಸಿಗ್ಲಿಲ್ವೇ? ಇದನ್ ಬಂದ ನನ್ನ ಹತ್ರ ಯಾಕೆ ಹೇಳಿಲ್ಲ? ನಾನು ಬಂದು ನಿಮ್ಗೆ ಆ ವಿಷಯ ಹೇಳೋ ಅಷ್ಟರಲ್ಲಿ ಆ ಹುಡುಗಿ ಗತಿ? ದಟ್ಸ್ ಆಲ್ಸೋ ಪಾಯಿಂಟ್. ದಿಸ್ ಇಸ್ ಫಸ್ಟ್ ಟೈಮ್ ನನ್ನ ವೀರ ಅಂತ ಕರೆದಿದ್ಯಾ, ನಿನ್ನ ಕ್ಷಮಿಸಿದೀನಿ. ಸಾ ಕ್ಷಮಿಸ್ತೀರ ಅವನ್ನ ಅರೆಸ್ಟ್ ಮಾಡಿ ಸಾ. ನಾನ್ ನಾಟಕ ಆಡ್ತಿದ್ದೀನಿ ಕಣಿಯ, ಈ ಇನ್ಸ್ಪೆಕ್ಟರ್ ಸೂರ್ಯಪ್ರಕಾಶ್ ಡೀಲ್ ಮಾಡೋ ಸ್ಟೈಲೇ ಬೇರೆ. ಕಾದು ನೋಡು. ಕಾನ್ಸ್ಟೇಬಲ್ಸ್ ಇಮಿಡಿಯೇಟ್ ಆಗಿ ಆ ಕೋತಿನ ಅರೆಸ್ಟ್ ಮಾಡ್ಕೊಂಡು ಬನ್ನಿ, ಇಲ್ದಿದ್ರೆ ನಿಮ್ಮನ್ನೆಲ್ಲ ಕೆಲಸದಿಂದ ಡಿಸ್ಮಿಸ್. ಗೌರಿ ಗೌರಿ. ಏ ಗೌರಿ. ಏನೆ? ನಮ್ಮೂರಿಂದ ಒಂದ್ ಕಾಗದ ಬಂದಿದೆ, ಅದಕ್ಕೆ ಉತ್ತರ ಬರ್ಕೊಡೆ. ಚೇಚೆ, ನೀವಿನ್ನು ಹೀಗೆ ಹಳ್ಳಿ ಗುಗ್ಗು ತರ ಇದ್ರೆ ಹೇಗೆ? ನಿನ್ನ ಗಂಡನಿಂದ ಒಂದು ಪ್ರೇಮ ಪತ್ರ ಬಂದಾಗ ಅದನ್ನ ಓದೋಕ್ಕೂ ಬರಲ್ಲ, ಉತ್ತರ ಬರೆಯೋಕ್ಕೂ ಬರಲ್ಲ ಅಂದ್ರೆ ಹೇಗೆ? ಹೀಗೆ ಕಂಡು ಕಂಡವ್ರ ಕೈಲಿ ಕಾಗದನ ಓದ್ಸೋದೇ ಆದ್ರೆ ನಿನ್ನ ಗಂಡ ತಾನೇ ಪ್ರೀತಿಲಿ ಏನ್ ಬರೆಯೋಕಾಗುತ್ತೆ?
ನೋಡ್ರಿ, ಇವತ್ತಿಂದ ಬಿಡುವಿದ್ದಾಗ ಹರಟೆ ಹೊಡೆಯೋದನ್ನ ಬಿಟ್ಟು ಪ್ರೇಮ ಪತ್ರ ಬರೆಯೋದನ್ನ ನಾನು ಹೇಳ್ಕೊಡ್ತೀನಿ, ನೀವು ಕಲ್ತ್ಕೊಳ್ಳಿ. ಹೇಳ್ಕೊಳಮ್ಮ. ಪ್ರೀತಿಯ ರಾಜ ಇದನ್ನ ನೋಡ್ಕೊಂಡು ಒಂದೊಂದು ಅಕ್ಷರನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಆ ನಿನ್ನ ಮೈ ಮುಟ್ಟಿದರೆ ನನ್ನ ಮೈ ಸುಡುತ್ತಿದೆ. ಆ ಎಲ್ಲಿ ಎಲ್ರು ಒಂದ್ಸತಿ ಹೇಳಿ. ಪ್ರೀತಿಯ ರಾಜ ಒಂದ್ಸಲ ಬುದ್ಧಿ ಕಲ್ಸಿದ್ದು ಸಾಲ್ದಾ? ಏನೆ ಆ ಹಣ್ಣಂಗಡಿ ಸೂರ್ಯ ನಿನ್ ಸಹಾಯಕ್ಕಿದ್ದಾನೆ ಅನ್ನೋ ಬೊಗುರ್ನಲ್ಲಿ ಮಾತಾಡ್ತೀಯ? ಇವತ್ತು ಅವನು ನಿನ್ನನ್ನು ಬಿಡಿಸಕ್ ಬರೋಲ್ಲ, ನೀನೇ ಅವನ್ನ ಹುಡ್ಕೊಂಡು ಹೋಗ್ತೀಯ. ಸುಮ್ಮನೆ ಅಲ್ಲ, ನನ್ನ ಮಗುನ ನಿನ್ನ ಹೋಟೆಲ್ ಹೊತ್ಕೊಂಡು. ಈ ನಾಗರಾಜ ಯಾರು ಅಂತ ಅವನಿಗೆ ಚೆನ್ನಾಗಿ ಗೊತ್ತಾಗಿದೆ. ಅದಕ್ಕೆ ನನ್ನ ತಂಟೆಗೆ ಬರದೆ ಹೆದರ್ಕೊಂಡು ಹೋಗ್ತಾ ಇದ್ದಾನೆ. ಈಗ ನಿನ್ನ ಕಾಪಾಡೋರು ಯಾರೂ ಇಲ್ಲ. ಏನಲ್ಲೇ ಗಡ್ವ, ನಿಮ್ಮಪ್ಪ ಅಮ್ಮ ನಿನಗೆ ನಾಗರಾಜ ಅಂತ ಹೆಸರಿಟ್ಟಿದ ತಕ್ಷಣ ಹಾವನ್ ಇಟ್ಕೊಂಡು ಆಟಾಡಕ್ಕೆಲ್ಲ ಶುರು ಮಾಡಿದ್ಯಲ್ಲ. ಹ ತಪ್ಪಮ್ಮ, ಎಲ್ಲ ಏನಿಲ್ಲ, ಸುಣ್ಣ ಎಲ್ಲ ಮಾಡ್ಕೊಂಡು ಚಿ 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 ಅಸಹ್ಯವಾಗಿಲ್ಲ ಅಲ್ಲ. ಇವಾಗ ತಾನೆ ಆಸ್ಪತ್ರೆಯಿಂದ ಬಂದಿದ್ಯಾ, ಅಷ್ಟು ಬೇಗ ನಿನಗೆ ಕಂತ್ರಿ ಬುದ್ಧಿ ಶುರು ಮಾಡಿದ್ಯಲ್ಲ. ಹ ಹೋಗಮ್ಮ, ಮರ್ಯಾದ ಮನೆಗೋ ಅಂದ್ರೆ ನೋಡಬಾರ್ದು. ಹೋಗಮ್ಮ ಹೋಗಮ್ಮ ಹೋಗು ಹೋಗು. ಏಯ್ ಮುಖ ನೋಡ್ತೀಯ ವಾಗ. ಏನಮ್ಮ ಚಿನ್ಕೊಳ್ಳಿ, ಅವತ್ತೇನೋ ದೊಡ್ಡದಾಗಿ ಕೊಚ್ಕೊಂಡಿಲ್ಲ, ಆಪತ್ ಕಾಲದಲ್ಲಿ ಯಾವನ್ ಬೇಕಾದ್ರೂ ಬಂದು ಕಾಪಾಡ್ತಾನೆ ಅಂತ. ಇವಾಗ ತಪ್ಪಾಯ್ತು ಕಣಿಯ, ಅವತ್ತೇನೋ ತಮಾಷೆ ಗಂದೆ. ಈಗಾದ್ರೂ ಗೊತ್ತಾಯ್ತಾ, ಹೆಣ್ಣು ತಗ್ಗಿ ಬಗ್ಗಿ ನಡೆದಷ್ಟು ಹೆಣ್ಣುತನಕ್ಕೆ ಒಳ್ಳೇದು ತಿಳ್ಕೊ.
ರಾತ್ರಿ ಹೊತ್ತಿನಲ್ಲಿ ಚಂಗುಳಿ ಕಂದಾಯ್ತು ಸೂಜಿ ಹಿಂದೆ ದಾರದ ಹಂಗೆ ಹೊಯ್ತು ಮನಸ್ಸು ನಿನ್ನೆಯ ಹಿಂದೆ ಜಾಜಿ ಮಡ ಸುರಿದ ಹಂಗೆ ನಕ್ಕು ನೀನು ನನ್ನ ಕೊಂದು ಸಡಗರ ಸಂಭ್ರಮ ಗುಡಿಗೆ ಹೋಗ್ಬೇಕು ಅಂತ ಅವಸವಸರವಾಗಿ ಕರ್ಕೊಂಡ್ ಬಂದ್ಯಲ್ಲ ಯಾಕೆ ಇವತ್ತು ನಿಮ್ಮಪ್ಪನ ಹುಟ್ಟಿದ್ದಿನ ಅಮ್ಮ ಅವ್ರಿಗೆ ಆಯುಷ್ಯ ಆರೋಗ್ಯ ಕೊಡ್ಲಿ ಅಂತ ಕೇಳ್ಕೊಳಕ್ ಬಂದಿದ್ದೆ ಅಲ್ಲಮ್ಮ ನೀನ್ ಇದ್ದೀಯಾ ಸತ್ಯ ಅಂತಾನು ಕೇಳ್ದೆ ಎಂಜಲೆಲೆ ಎಷ್ಟಾಗೆ ಕೈ ಬಿಟ್ಟು ಹೋದ ಗಂಡನ್ಗೆ ಆಯಸ್ ಇದ್ರೆ ಎಷ್ಟು ಇಲ್ದಿದ್ರೆ ಎಷ್ಟು ಮುಚ್ಚೆ ಬಾಯಿ ಅವ್ರು ನಮ್ಮ ಹತ್ರ ಇಲ್ದೇ ಇರ್ಬೋದು ಎಲ್ಲೋ ಒಂದ್ ಕಡೆ ಸೆಂದಾಕಿರೋದ್ಕೆ ತಾನೆ ನನ್ನ ಕುಂಕುಮ ಹೂವ ಮುಡ್ಕೊಳ್ಳೋ ಯೋಗ್ತಾ ಇರೋದು ಏನಯ್ಯ ಆ ಮೂದೇವಿ ನೋಡ್ತಾವಳೆ ಗರ ಬಡ್ದಂಗ್ ನಿಂತಿದ್ಯಲ್ಲ ಸಾವುಕಾರ ಮನೆಗೆ ಹೋಗೋದ್ ಬೇಡ್ವಾ ನಡಿ ನಡಿ ಹೊತ್ತಾಯ್ತು ನೋಡಿದ್ಯಮ್ಮ ಕೋಲೆ ಬಸವನ ಹಾಗೆ ಆ ಹೆಣ್ಣಿನ ಸೆರೆಗೆ ಹಿಡ್ಕೊಂಡು ಹ್ಯಾಕ್ ಹೋಗ್ತಾ ಇದ್ದಾನೆ ನಿನ್ ಗಂಡ ಊರಿನವ್ರ ಹತ್ರ ಎಲ್ಲ ಅಷ್ಟೊಂದ್ ಮಾತಾಡ್ತೀಯಲ್ಲ ನಮ್ಮಪ್ಪನ್ ನೋಡಿದ ತಕ್ಷಣ ಯಾಕೆ ಕಟ್ಟೋಯ್ತು ನಿನ್ ಬಾಯಿ ಓಹೋ ನಿನ್ ಗಂಡನ್ ಮರ್ಯಾದೆ ಹೋಗುತ್ತೆ ಅಂತ ಅಲ್ಲ ಅವನ ಸ್ವಲ್ಪನಾದ್ರ ಹೊಂದಾಣಿಕೆ ಇದೆಯಾ ನೋಡು ಮಾನ ಕೆಟ್ಟವನು ಗೌರಿ ನನ್ನನ್ ಏನ್ ಬೇಕಾದ್ರೂ ಅನ್ನು ನಿಮ್ಮಪ್ಪನ್ ಏನಾದ್ರು ಅಂದ್ರೆ ನಾನು ಸಹಿಸ್ಕೊಳಕ್ಕಿಲ್ಲ ಅಬ್ಬಬ್ಬಾ ನಿನ್ನ ಹಾಗೆ ನಮ್ ದೇಶದ ಹೆಂಗಸರು ಭಂಡನಾದ್ರೂ ದಂಡಪಿಂಡನಾದ್ರು ಗಂಡ ಗಂಡನೆ ಅಂತ ಬಾಯಿಗೆ ಬಿರಟೆ ಹಾಕೊಂಡಿರೋದ್ರಿಂದಾನೆ ನಮ್ ದೇಶ ಹಾಳಾಗ್ ಹೋಗ್ತಿರೋದು ನೀನು 20 ಕಣೆ ಮಾತಾಡ್ತೀಯ 40 ಆಮೇಲೆ ಕೇಳು ಒಪ್ಕೋತೀನಿ ನಿನ್ನ ಹತ್ರ ಏನ್ ಮಾತು ನಡಿ ಮನೆಗೆ ಹೋಗೋಣ ಜೋರ ಮಳೆ ಬೇರೆ ಬರೋ ಆಗಿದೆ ಇಲ್ಲ ಪಕ್ಕದಲ್ಲೇ ನಮ್ಮ ಮನೆ ಇದೆ ಇವತ್ತು ರಾತ್ರಿ ನೀನ್ ಬಂದು ಅಲ್ಲೇ ಮಲ್ಗು ಬಾಮ್ಮ ಬಾ
ಬಟ್ಟೆ ತುಂಬಾ ಒದ್ದೆ ಆಗಿದೆ ಬಿಚ್ಚಮ್ಮ. ಇದನ್ನ ಬಿಚ್ಚಿದ್ರೆ ಬೇರೆ ಬಟ್ಟೆನೇ ಇಲ್ಲ. ಅಯ್ಯೋ ಅದಕ್ಕೋಸ್ಕರ ಒದ್ದೆ ಬಟ್ಟೆಲಿ ಹಾಗೆ ಇರ್ತೀಯ? ಆಮೇಲೆ ನೆಗಡಿ ಜ್ವರ ಬಂದ್ರೆ ಏನ್ ಗತಿ? ಹ್ಮ್ ತಗೋ ನನ್ ಶರ್ಟ್ ಕೊಡ್ತೀನಿ ಹಾಕೋ, ನಾನು ಹೋಗಿ ಏನಾದ್ರೂ ತಿನ್ನಕ್ ತಗೊಂಡ್ಬರ್ತೀನಿ. ನೀನು ಮೈ ವರ್ಸ್ಕೋ. ಇದು ನಾನು ಇಬ್ಬರ್ತೀನಿ. ಬೇಡ ಅಂಕಲ್, ನನಗೆ ಬಿಟ್ಟು ಇಸ್ಕೊಂಡು ತಿನ್ನೋದು ಇಷ್ಟ ಇಲ್ಲ. ನನಗೆ ಎರಡ್ ಕೈ ಇದೆ, ಜೊತೆಗೆ ರಾಮು ಇದ್ದಾನೆ, ನಾವು ಸಂಪಾದನೆ ಮಾಡಿ ಊಟ ಮಾಡ್ತೀವಿ. ಒಳ್ಳೆ ಅಭ್ಯಾಸನೇ. ಆದ್ರೆ ಈಗ ಹೊರಗಡೆ ಮಳೆ ಬರ್ತಾ ಇದೆಯಲ್ಲ, ಎಲ್ಲಿ ಹೋಗಿ ಸಂಪಾಸ ಊಟ ಮಾಡ್ತೀಯಾ? ಹ್ಮ್, ಒಂದ್ ಕೆಲಸ ಮಾಡು, ಈಗ ನೀನು ತಿನ್ನಿ, ನಾಳೆ ಬಂದು ನನ್ನ ಅಂಗಡಿಲೆ ಕೆಲಸ ಮಾಡು, ನಾನು ನಿನಗೆ ಕೂಲಿ ಕೊಡ್ತೀನಿ. ಆಮೇಲೆ ಹೊರಗಡೆ ಎಲ್ಲಿ ಬೇಕಾದ್ರೆ ಊಟ ಮಾಡ್ಬೋದು. ಮಲಗದ್ ಮಾತ್ರ ಇಲ್ಲೇ ಏನೋ. ಸರಿ ಅಂಕಲ್. ಗುಡ್, ತಗೋ. ನಮಸ್ಕಾರ ಮೇಷ್ಟ್ರೆ. ನಮಸ್ಕಾರ ಅಮ್ಮ. ಏನಮ್ಮ ದೇವಿ, ಹಣ್ಣಿನ ವ್ಯಾಪಾರಕ್ಕೆ ನೀನೇ ಕೂತ್ಬಿಟ್ಟಿದ್ಯಾ? ಲೆಕ್ಕಾಚಾರ ಎಲ್ಲ ಬರುತ್ತೋ? ಓ, ನಂಗೆಲ್ಲ ಬರುತ್ತೆ, ನಿಮಗ್ ಬರುತ್ತಾ? ಏನಮ್ಮ, ಮೇಷ್ಟ್ರನ್ನೇ ಕೇಳ್ತಾ ಇದೆಯಲ್ಲ. ಹಾಗಾದ್ರೆ ಹೇಳಿ. ಏನು? ಒಂದ್ ಮನೇಲಿ ಅಣ್ಣ ತಮ್ಮಂದ್ರು ಇದ್ರು, ಇಬ್ರು ಅಣ್ಣಂದ್ರು ಇಬ್ರು ತಮ್ಮಂದ್ರು, ಒಟ್ಟೆಷ್ಟ್ ಜನ? ಒಟ್ಟು ನಾಲ್ಕ್ ಜನ. ಅಯ್ಯಯ್ಯ, ತಪ್ಪು ಮೇಷ್ಟ್ರೆ, ತಪ್ಪು. ಒಟ್ಟು ಮೂರೇ ಜನ. ದೊಡ್ಡ ಅಣ್ಣಂಗೆ ಇಬ್ರು ತಮ್ಮಂದ್ರು, ಚಿಕ್ಕಮ್ಮಂಗೆ ಇಬ್ರು ಅಣ್ಣಂದ್ರು ಅಷ್ಟೇ. ತುಂಬಾ ಕಿಲಾಡಿ ಕಣಮ್ಮ ನೀನು, ಬರ್ತೀನಿ. ಇನ್ನು ಎಷ್ಟೊತ್ತಂತ ಹೀಗೆ ಕಾಯ್ತಾ ನಿಂತಿರೋದು? ದೇವ್ರ ಪಲ್ಲಕ್ಕೆ ಎತ್ತಿರೋ ಇಲ್ವಾ? ಮೊದಲು ಕರ್ಪೂರ ಹಚ್ಚಿ ಕಾಯಿ ಒಡೆಯವರು ಬರಬೇಕಾಗಿದೆ, ಸ್ವಲ್ಪ ತಡೀರಿ. ಒಬ್ರಿಗೋಸ್ಕರ ಇಷ್ಟೊಂದ್ ಜನ ಕಾಯ್ಕೊಂಡಿದಾರಲ್ಲ, ಇದೇನ್ ಅನ್ಯಾಯ? ನಮ್ಮೂರ್ಗೆ ಇದೇನ್ ವಸ್ತಲ್ಲ, ತಲಾತಲಾಂತರದಿಂದ ನಡ್ಕೊಂಡ್ಬಂದ್ರೆ ಪದ್ಧತಿ. ನಮ್ ಸಾಹುಕಾರ ಬರ್ತಂಗ ತಡ್ಕೊಳ್ಳಿ. ಆ ಕಾಲದಲ್ಲಿ ಮಹಾರಾಜರು ಮಂತ್ರಿಗಳಿಗೋಸ್ಕರ ಕಾಯ್ತಾ ಇದ್ರು. ಈಗ ಯಾವ ರಾಜ ಇದಾನೆ? ಕೊತ್ತಂಬರಿ ಬೀಜ. ಪೂಜಾರಪ್ಪ, ನನ್ ತುಂಬಾ ಕೆಲ್ಸ ಇದೆ, ನೀ ಪೂಜೆ ಮಾಡ್ತೀಯೋ? ನಾ ಹೋಗ್ಲು. ಇದು ಪ್ರಜಾಪ್ರಭುತ್ವ, ಇನ್ನು ಎಷ್ಟ್ ದಿನ ನಾಯ್ ಗುಲಾಮ್ಗಿರಿ? ಶಬಾಶ್, ಅದು ಮಾತು. ಈ ರೀತಿ ಎದುರಿಸಿ ಮಾತಾಡೋರು ಯಾರು ಇಲ್ದೇನೆ. ಎಷ್ಟೋ ಹಳ್ಳಿಗಳಲ್ಲಿ ಜನಗಳು ದಾಸರಾಗಿ ದೊಡ್ಡ ಮನುಷ್ಯ ಗುಲಾಮರಾಗಿದ್ದಾರೆ. ನಾವ್ ಹೇಳಿದ್ರೆ ಯಾರು ಕೇಳಲ್ಲ, ಯಾಕೆಂದ್ರೆ ಅವ್ರಿಗೆ ಎದುರಿಸುವ ಶಕ್ತಿ ಇಲ್ಲ. ಸುರಿ, ಈ ತೆಂಗಿನಕಾಯಿ ನೀನೇ ಬಡಿ, ಯಾಕೆಂದ್ರೆ ಈ ಊರ್ನವ್ರು ಯಾರು ಮುಟ್ಟಲ್ಲ, ಎಲ್ರು ನಮ್ಮ ಮಣ್ಣ ಗುಲಾಮರಾಗಿದ್ದಾರೆ. ಆ ಗುಲಾಮಗಿರಿ ಮುಕ್ತಾಯ ಆಗ್ಬೇಕು ಅಂದ್ರೆ ನೀನೇ ಹೊಡಿಬೇಕು. ಹೊಡಿ. ಪೂಜಾರಿ, ನಿನಗೆ ಇಷ್ಟೊಂದು ಕೊಪ್ಪ ಬಂದ್ ಬಿಡ್ತಾ? ಮೊದಲನೇ ಪೂಜೆ ಹಕ್ಕು ಈ ಬಂಗಾರಾಜುದೆ ಅಂತ ಗೊತ್ತಿದ್ದು ಹೋಗಿ ಹೋಗಿ ಈ ನನ್ನ ಮಗನ ಕೈಲಿ ಕಾಯಿ ಬಡಿಸಿದೆಯಲ್ಲ. ಡೈ, ತಲ ತಲಾಂತರದಿಂದ ನಡ್ಕೊಂಡ್ ಬಂದಿರೋ ಪದ್ಧತಿನ ತಪ್ಪಿಸಿ ನನ್ನ ಗೌರವ ಮಾಡಿದ. ಆಂಜನೇಯ, ನಿನ್ನ ಎದುರಿಗೆ ಅನ್ಯಾಯ ನಡೀತಿದ್ರೆ ಸುಮ್ಮನೆ ಇರ್ತೀಯಾ? ಭಜಗೋವಿಂದ
ಸೈಜ್ ಬಲ್ಜರ್ರು ಅಟ್ಟಹ ಸದ್ದರ್ಬಾರ್ರು ನಿಮ್ಮ ಆಟ ಇನ್ನು ಸಾಗಲ್ಲ ರೈತರನ್ನ ಪಡೆಯೋದು ಬಡವರನ್ನ ಪಡೆಯೋದು ನಿಮ್ಮ ಬೆಳೆ ಇನ್ನು ಬೇಯಲ್ಲ ಪಾಪಾಗದಿ ಹಿಂಗಾಯ್ತು ಬಂ 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 ಬೊಮ್ಮಡಿ ಶಂಕರ ಹಜ ಗೋವಿಂದ ಹಜ ಗೋವಿಂದ ಬಂಗಾರು ಮಾಮ ಹಜ ಗೋವಿಂದ ಹಜ ಗೋವಿಂದ ಹಜ ಗೋವಿಂದ ಬಂಗಾರು ಮಾಮ ಹಜ ಗೋವಿಂದ ದೇಸೆ ಮುಗಿದೋಯ್ತು ಶನಿಯ ಕಟ್ಟ ಶುರುವಾಯ್ತು ನಿಮ್ಮ ರಾಹುಲ್ ನಾನೇ ನೋಡಪ್ಪ ಸಾಗದಿಂದು ಪಂಚನೆ ಊರಿಗಿಂದು ಮೋಚನೆ ನಿಮ್ಮ ಕೋಟೆ ಉರುಳಿ ಹೋಯ್ತಪ್ಪ ನಿಮ್ಮ ಕೋಟೆ ಉರುಳಿ ಹೋಯ್ತಪ್ಪ ಕಾಲ ಬಂತು ಬೊಂ 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 ಬೊಮ್ಮಡಿ ಶಂಕ ಹೊಳೆ ಭಜ ಗೋವಿಂದ ಭಜ ಗೋವಿಂದ ಬಂಗಾರು ಮಾವ ಭಜ ಗೋವಿಂದ ಭಜ ಗೋವಿಂದ ಭಜ ಗೋವಿಂದ ಬಂಗಾರು ಮಾವ ಭಜ ಗೋವಿಂದ ಉಪ್ಪು ತಿಂದು ನೀರು ಕುಡಿ ತಪ್ಪು ಮಾಡಿ ಬೊಂ 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 ಬೊಮ್ಮಡಿ ಶಂಕ ಹೊಳೆ ಭಜ ಗೋವಿಂದ ಭಜ ಗೋವಿಂದ ಬಂಗಾರು ಮಾವ ಭಜ ಗೋವಿಂದ ಭಜ ಗೋವಿಂದ ಭಜ ಗೋವಿಂದ ಬಂಗಾರು ಮಾವ ಭಜ ಗೋವಿಂದ ಬಂ 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 ಭಜ ಗೋವಿಂದ ಬಂ 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 ಭಜ ಗೋವಿಂದ ಬಂ 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 ಭಜ ಗೋವಿಂದ ಪಂಡರ ರಾಜ ಭಜ ಗೋವಿಂದ ಭಜ ಗೋವಿಂದ ಭಜ ಗೋವಿಂದ ಎಲ್ಲೇ ಆ ರೌಡಿ ನನ್ನ ಮಗ ನಂಗೇನ್ ಗೊತ್ತು ಗೊತ್ತಿದ್ರು ನಿಂಗೆ ಕೇಳ್ಬೇಕು ಅಲ ಮುಂಡೆ ನನ್ನ ಕಿರು ಬೆರಳಷ್ಟಿಲ್ಲ ಎಷ್ಟೇ ನಿನ ಕೊಬ್ಬು ಆ ನನ್ನ ಮಗನ ಬಲ ಇದೆ ಅಂತ ತಲೆಯೆಲ್ಲ ಮಾತಾಡ್ತೀಯಾ ಲೈ ಈ ಅಂಗಡಿನೆಲ್ಲ ಕಿತ್ ಬಿಸಾಕ್ರೋ ನೀಡ್ರು ನೋ ಕೋಳಿಗಳ ನಮ್ಮ ಅಂಕಲ್ ಬಂದ್ರೆ ಮೂಳಿನ ಮುರ್ದು ಕೈ ಕೊಡ್ತಾರೆ ಜಾಗ್ರತೆ ಸುಂಡಿಲಿ ಅಷ್ಟಿದ್ಯ ಎಷ್ಟೇ ಮಾತಾಡ್ತೀಯಾ ಲೈ ಈ ಅಂಗಡಿನೆಲ್ಲ ಬುಡ್ಬುಡಿ ಮಾಡಾಕ್ರೋ ನೀವೆಲ್ಲ ಮನುಷ್ಯರು ರಾಕ್ಷಸರು ಬಡವ್ರನ್ನ ಕೊಳ್ಳೆ ಹೊಡೆಯೋದು ಏನು ಗೊತ್ತಿಲ್ಲದಿರೋ ಜನಗಳ ಮೇಲೆ ಅತ್ಯಾಚಾರ ಮಾಡೋದು ನ್ಯಾಯವಾಗಿ ಜೀವನ ಮಾಡಕ್ ಬಂದ ಅಂಗಡಿನ ಧ್ವಂಸ ಮಾಡೋದು ಇದೇನ ನಿಮ್ ಕೆಲಸ ನೀವು ಮಾಡ್ತಿರೋ ತಪ್ಪು ಅಂತ ಹೇಳಕ್ ಬಂದ್ ಮಗುನ ಕೊಂಚ ಕೂಡ ಕರುಣೆನೇ ಇಲ್ದೆ ಎಸಿತಾ ಇದ್ದೀರಲ್ಲ ಛೀ ಹೆಸರಿಗೆ ಊರಿಗೆ ದೊಡ್ಡವರು ನೀವು ಬೆಂಕಿ ಬಿತ್ತು ನಿಮ್ ದೊಡ್ಡತನಕ್ಕೆ ನಮ್ಮ ವಿಷಯದಲ್ಲಿ ಮೂಗು ತೋರಿಸಿದ್ರೆ ಮಗು ಆಗಿದ್ರು ಸರಿ ಮಾದೇವ ಆಗಿದ್ರು ಸರಿ ಮೂಳೆ ಮುರಿದು ಹಾಕ್ಬಿಡ್ತೀವಿ ಅದಕ್ಕೂ ಮೀರಿದ್ರೆ ಚಿಂದಿ ಚಿಂದಿ ಉಡಾಯ್ಸಾಕ್ಬಿಡ್ತೀವಿ ಗೊತ್ತಾ ಏನ್ ಚಿನ್ನ ನಿನ್ ಹಾಗೆ ತೆಳ್ಳಗ್ ಬೆಳ್ಳಗಿರೋ ಬಂಗಾರದ ಬೊಂಬೆ ನೋಡಿದ್ರೆ ನನ್ಗೆ ಏನೇನೋ ಅನ್ಸುತ್ತೆ ಏನೇನೋ ಆಸೆ ಆಗುತ್ತೆ ನಿನ್ ಆಸೆ ಏನೇನಿದೆಯೋ ಎಲ್ಲ ತೀರಿಸ್ಕೊಂಡ್ಬಿಡು ಹತ್ತು ಜನ ನೋಡಿ ಸಂತೋಷ ಪಡ್ಲಿ ಅಯೋಗ್ಯರ ಆವತ್ತು ದುಷ್ಟ ದುರ್ಯೋಧನ ಸಭೆಯಲ್ಲಿ ದುಶ್ಯಾಸನ್ಗೆ ದ್ರೌಪದಿ ಸೀರೆ ಹೇಳಿ ಕೇಳಿದಾಗ ಏನ್ ಗತಿ ಆಯ್ತು ಇವತ್ತು ಈ ಅತ್ಯಾಚಾರ ಮಾಡ್ತಾ ಇರೋ ನಿಮ್ಗೂನು ಅದೇ ಗತಿ ಆಗುತ್ತೆ ಕಂಡ್ರು ಏನೋ ಮೇಷ್ಟ್ರು ಸಂಬಳ ತಗೊಂಡು ಬಾಯಿ ಮುಚ್ಕೊಂಡು ಸುಮ್ನೆ ಇರೋದು ಬಿಟ್ಬಿಟ್ಟು ಬಾಯಿಗೆ ಬಂದಾಗ ಮಾತಾಡ್ತೀರ ಏನೋ ನಮ್ಮೂರ್ನೋನು ಅಂತ ಸುಮ್ನೆ ಇದ್ರೆ ಮಹಾಭಾರತದ ವಿಷಯ ಮಾತಾಡ್ತೀಯ ಬರ್ಲಿ ಕಣ
ಅಂತ ಯುದ್ಧ ಬಂದ್ರೆ ಅದಕ್ಕೆ ಬದಲೇ ಬಲಿ ನೀರೇ. ಎಲ್ರೂ ಚೆನ್ನಾಗಿ ಕೇಳಿಸ್ಕೊಳ್ಳಿ, ಇವತ್ತು ಈ ಘಟನೆಗೆ ಈ ನನ್ನ ಮಗ ಹಣ್ಣಂಗಡಿ ರೌಡಿನೇ ಕಾರಣ. ಅವನಿಗೋಸ್ಕರ ಈ ಮೇಷ್ಟ ಸತ್ತ. ನಾಳೆ ಈ ಊರಲ್ಲಿ ನೀವ್ ಯಾರಾದ್ರೂ ಒಬ್ರು ಸಾಯಬಹುದು. ಅದಕ್ಕೋಸ್ಕರ ಹುಷಾರಾಗಿರಿ, ಆದಷ್ಟು ಬೇಗ ಈ ನನ್ನ ಮಗನ ಈ ಊರು ಬಿಟ್ಟು ಓಡಿಸಿ, ಇಲ್ಲ ಅಂದ್ರೆ ನಿಮ್ಗಳೆಲ್ಲರ ಪ್ರಾಣಕ್ಕೆ ನಾನು ಜವಾಬ್ದಾರ ಅಲ್ಲ. ನಡೆಯ ನಾಗರಾಜ. ನೋಡಪ್ಪ, ಈ ದುರ್ತಿನ ಮಾಡಿದ ಅನ್ಯಾಯನ ಸಹಿಸಿಕೊಂಡು ನಾವು ಹೇಗಪ್ಪ ಬಾಳೋದು? ಕಷ್ಟದಲ್ಲೂ ಹೇಗೋ ನೆಮ್ಮದಿಯಿಂದ ಬಾಳ್ತಾ ಇದ್ದು. ನೀನು ಆ ಬಂಗಾರಾಜನ ಎದುರಿಸಿ ಮಾತಾಡಿದ್ರಿಂದ ಇವತ್ತು ನಡುಬೀದಿಲಿ ಒಂದು ಹೆಣ್ಣಿನ ಮಾನ ಹೋಯ್ತು, ಅದನ್ನು ತಡೆಯೋಕ್ ಬಂದ ಮೇಷ್ಟು ಪ್ರಾಣ ಹೋಯ್ತು. ಅಷ್ಟೇ ಅಲ್ಲಪ್ಪ, ನೀನ್ ಯಾರೇ ಸಹಾಯ ಮಾಡಿದ್ರು, ಯಾರೇ ಆಶಯ ಕೊಟ್ರು, ಇದೇ ಗತಿ ಅಂತ ಹೇಳಿ ಬಂಗಾರಾಜಪ್ಪ ಎದುರಿಸೋಗಿದನಪ್ಪ. ಹೌದಣ್ಣ, ನೀ ಊರು ಬಿಟ್ಟು ಹೊರಟೋಗಣ್ಣ, ಹೊರಟೋಗೋ. ನೀವೆಲ್ಲ ಕೈಲಾದ ಹೇಳಿಗಳು, ನಿಮ್ ಕೈಲಿ ಏನು ಆಗೋದಿಲ್ಲ ಅಂತ ಚೆನ್ನಾಗಿ ತಿಳ್ಕೊಂಡು ನಿಮ್ಮನ್ನೆಲ್ಲ ಗುಲಾಮರಾಗಿ ಮಾಡ್ಕೊಂಡಿದ್ದಾನೆ ಆ ಬಂಗಾರಾಜು. ನಿಮ್ಗಂತ ಅವ್ನು ಎದುರಿಸೋ ಶಕ್ತಿ ಇಲ್ಲ ಅಂದ್ರೆ ಅವನ ಎದುರಿಸಕ್ ಬಂದ್ರೆ ನನ್ನನ್ನು ಊರು ಬಿಟ್ಟೋಗು ಅಂತ ಹೇಳ್ತಾ ಇದ್ರಾ? ಚೆನ್ನಾಗಿದೆ, ನಿಮ್ ಕಣ್ಮುಂದೆ ಇಷ್ಟೊಂದು ಅತ್ಯಾಚಾರ ನಡೀತಾ ಇದ್ರು, ಒಳ್ಳೆ ನರ ಸತ್ವರಾಗೆ ನೋಡ್ತಾ ಮೌನವಾಗಿ ನಿಂತಿದ್ರಲ್ಲ, ಯಾಕೆ ಇವ್ಳಿಗೆ ನಿಮ್ಮ ಯಾವ ಸಂಬಂಧ ಇಲ್ಲ ಅಂತ ತಾನೆ? ಇದೇ ರೀತಿ ಅನ್ಯಾಯ ನಿಮ್ಮ ಅಕ್ಕ ತಂಗಿರಿಗೂ ಆಗಿದ್ರೆ ನೀವೆಲ್ಲ ಹೀಗೆ ನೋಡ್ತಾ ನಿಂತಿರ್ತಾ ಇದ್ರಾ? ಪಕ್ಕದ ಮನೆ ಬೆಂಕಿ ಅಂಟ್ಕೊಂಡ್ರೇನು, ನಮ್ಮನೆಗಂತೂ ಅಂಟ್ಕೊಂಡಿಲ್ವಲ್ಲ ಅಂತ ತಿಳ್ಕೊಳ್ಳೋದು ಬುರ್ಕುತನ. ಅದೇ ಬೆಂಕಿನ ಸ್ವಲ್ಪ ಹೊತ್ತಿಗೆ ನಮ್ಮನೆಗೂ ಅಂಟ್ಕೊಂಡು ನಾವು ಸುಟ್ಟು ಭಸ್ಮ ಆಗ್ತೀವಿ ಅಂತ ತಿಳ್ಕೊಳ್ಳೋದು ಜಾಣತನ. ಆದ್ರೆ ಒಂದ್ ವಿಷಯ ಮಾತ್ರ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ನೀವೆಲ್ಲ ಊರ್ ಬಿಟ್ಟು ಹೋಗು ಅಂತ ಹೇಳಿದ ತಕ್ಷಣ ಹೋಗೋದಕ್ಕೆ ನಾನೇ ನಿಮ್ಮಷ್ಟು ಮುಟ್ಟಾಳ ಅಲ್ಲ ಅಥವಾ ಮೂರ್ಖ ಅಲ್ಲ. ಇಷ್ಟೊಂದು ಅನ್ಯಾಯ ಅಕ್ರಮಗಳನ್ನ ಮಾಡ್ತಿರೋ ಬಂಗಾರಾಜನ ಹೇಗೆ ಮಟ್ಟ ಹಾಕ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಬರ್ತೀನಿ. ದಾಟ್ಕೊಂಡ್ ಬಂದಿದ್ಯಾ ಅಂದ್ರೆ ನಿಜವಾಗಲು ಮೆಚ್ಚಬೇಕಾದ್ದೆ. ನಿನ್ನಂತ ನಾಯಿ ನರಿಗಳು ಹೋಗ್ಲಿಕ್ಕೆ ನನಗೆ ಇಷ್ಟ ಇಲ್ಲ ಕಣ. ಏನಂದೆ? ಯಾಕ್ರೆ ಹಗರ್ಚ್ಕೋತಿದ್ದೀರಾ? ಇದು ಪೊಲೀಸ್ ಸ್ಟೇಷನ್. ಏನ್ರಿ ಇದು ಅನ್ಯಾಯ? ಯಾವನೊಬ್ಬ ಹಣ್ಣಿನ ಅಂಗಡಿಯವನು ನಮ್ಮ ಮನೆಗೆ ನುಗ್ಗಿ ನಮ್ಮ ಅಣ್ಣನ ಹೊಡೆದು ಎಳ್ಕೊಂಡು ಬಂದಿದ್ದಾನಂದ್ರೆ ಅದನ್ನ ಕೇಳಕ್ ಪೊಲೀಸ್ನರಿಲ್ವಾ? ಸ್ಪೆಷಲ್ ಡ್ಯೂಟಿಗೆ ಬಂದಿರೋ ನಿಜವಾದ ಪೊಲೀಸ್ ಇನ್ಸ್ಪೆಕ್ಟರ್ ಸೂರ್ಯಪ್ರಕಾಶ್ ಇವರೇ. ಈ ಸಾಹೇಬ್ರು ಅಪರಾಧಿಗಳನ್ನ ಮಾರ ಸಮೇತ ಹಿಡಿಯೋಕೋಸ್ಕರವಾಗಿ ಮಾರುವೇಶದಲ್ಲಿ ನಿಮ್ಮ ಊರಲ್ಲಿ ಬಂದು ಹಣ್ಣು ಅಂಗಡಿ ಇಟ್ಟಿದ್ರು ಅಲ್ಲವೇ ಸಾರ್? ನನ್ನ ಕೈ ಕಾಲನ್ನ ಕತ್ತರಿಸಿ ಅಂಗಡಿ ನೇತಾಕ್ತೀನಿ ಅಂದ್ರಲ್ಲ, ಮುಂದೆ ಬರ್ಬೋದು. ನಾನ್ ರೆಡಿ. ಮತ್ತೆ ಹಿಂದೆ ಇದ್ದ ಇನ್ಸ್ಪೆಕ್ಟರ್ ಯಾರು?
ಆತನೇ ಕಾನ್ಸ್ಟೇಬಲ್ ಕರಿಬಸಪ್ಪ. ಹೊಸದಾಗಿ ಊರು ಬರೋ ಇನ್ಸ್ಪೆಕ್ಟರ್ಗಳನ್ನ ಈ ಊರಿನ ಮುಖ್ಯಸ್ಥರು ಬುಟ್ಟಿಗೆ ಹಾಕೊಂಡು ಯಾವ್ಯಾವ ರೀತಿ ಅವ್ರನ್ನ ಆಟಾಡಿಸ್ತಿದ್ರು ಅಂತ ಕಂಡಿಡಿಯೋಕ್ಕೋಸ್ಕರ ನಾನೇ ಅವ್ರನ್ನ ಇನ್ಸ್ಪೆಕ್ಟರ್ ಆಗಿ ನಾಟಕಾಡಕ್ಕೆ ಹೇಳಿದೆ. ನೋಡಿ, ಇನ್ಮೇಲೆ ನೀವೆಲ್ಲ ಯಾರಿಗೂ ಭಯಪಡ್ಬೇಕಾದ ಅವಶ್ಯಕತೆ ಇಲ್ಲ. ಮತ್ತೆ ಯಾರಾದರೂ ನಿಮ್ಗೆ ತೊಂದರೆ ಕೊಡಕ್ಕೆ ಬಂದರೆ ನೇರವಾಗಿ ನಿಮ್ಮ ಹತ್ರ ಬಂದು ಹೇಳ್ಬೋದು. ನಿಮ್ಮನ್ನು ಕಾಪಾಡೋದೇ ನನ್ನ ಕರ್ತವ್ಯ. ಧೈರ್ಯವಾಗಿ ಹೊರಟು ಬನ್ನಿ. ನಮಸ್ಕಾರ. ನಡು ಬೀದಿಲಿ ಆ ಹೆಡ್ ಮೇಸ್ಟರ್ ಕೊಲೆ ಮಾಡಿದ್ದು ನಾನೇ ಸರ್. ಆ ಬೀದಿ ನಡೆದ ಗಲಾಟೆಗೆ ನಾನೇ ಸರ್ ಕಾರಣ ಅಂತ ಇವನು ಒಪ್ಕೋತಿದ್ದಾನಲ್ಲ ಸರ್. ಏನಲ್ಲ ಗುಂಡಣ, ನಡು ಬೀದಿಲಿ ನಿನ್ನ ಮಗಳ ಮೇಲೆ ಅತ್ಯಾಚಾರ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದು ಈ ಬಡ್ಡಿ ಮಕ್ಕಳು. ಆದ್ರೆ ಅದನ್ನ ತಡಿಯಕ್ ಬಂದ ಮೇಸ್ಟ್ರೆ ನಿನ್ನ ಮಗಳ ಮೇಲೆ ಅತ್ಯಾಚಾರ ಮಾಡೋದಕ್ಕೆ ಪ್ರಯತ್ನ ಪಟ್ಟ, ಅದನ್ನ ನನ್ನ ಕೈಲಿ ನೋಡಕ್ಕಾಗದೆ ನಾನೇ ಅವನ ಕೊಲೆ ಮಾಡಿದೆ ಅಂತ ಹೇಳಿಕೆ ಕೊಟ್ಟಿದ್ಯಲ್ಲ, ಇದನ್ನ ನಾನ್ ನಂಬೇಕಾ? ರೇ ಇನ್ಸ್ಪೆಕ್ಟ್ರೆ, ನಾನೇ ಕೊಲೆ ಮಾಡಿದೆ ಅಂತ ಅವನು ಒಪ್ಕೋತಾ ಇದ್ದಾನಲ್ಲ, ನಾನೇನ್ ಬರ್ತೀನಿ. ನೋಡ್ದ, ನೀನ್ ಎಲ್ಲಿ ಬದಲಾಯಿಸ್ಬಿಡ್ತೀಯೋ ಅಂತ ಗಾಬರಿ ಪಟ್ಕೊಂಡು ಪಾಪ ಎಷ್ಟೊಂದು ಅವಸರ ಮಾಡ್ತಾ ಇದ್ದಾನೆ. ಅವನು ನಮ್ಮನೆ ಆಳು, ವಿಶ್ವಾಸ ತೋರಿಸ್ತಾ ಇದ್ದಾನೆ. ಯು ಆರ್ ರೈಟ್, ಅವನು ನಿಮ್ಮ ಮನೆ ಆಳು, ವಿಶ್ವಾಸ ತೋರಿಸ್ತಾ ಇದ್ದಾನೆ. ಆದ್ರೆ ನಾನು ಪೊಲೀಸ್ನವನು, ನನ್ನ ಬುದ್ಧಿವಂತಿಕೆನ ನಾನು ತೋರಿಸ್ಬೇಡವಾ? ಕಾನ್ಸ್ಟೇಬಲ್ ಸರ್, ನಾನು ಮತ್ತೆ ಕರೆಯೋವರೆಗೂ ಒಳಗೆ ಯಾರು ಬರ್ಕೊಡ್ದು. ಓಕೆ ಸರ್, ಔಟ್. ಜನಗಳಿಗೋಸ್ಕರ ಕಾನೂನೇ ವಿನ ಕಾನೂನಿಗೋಸ್ಕರ ಜನ ಅಲ್ಲ. ಹಾಡು ಹಗಲಲ್ಲಿ ಪೇಟೆ ಮಧ್ಯೆ ಒಬ್ಬ ಸ್ಕೂಲ್ ಮೇಸ್ಟರ್ನ ಕೊಲೆ ಮಾಡೋ ಮುಖನ ಇದು? ಹಾಗೂ ಒಂದ್ ವೇಳೆ ಮಾಡಿದ್ರೆ ಊರಿನ ಜನ ನೋಡ್ತಾ ಸುಮ್ಮನಿರ್ತಾ ಇದ್ರ? ಸರ್ಕಾರದವರು ನಮ್ ಭುಜದ ಮೇಲೆ ಸ್ಟಾರ್ಗಳನ್ನ ಕೊಟ್ರೆ ನೀನ್ ನನ್ ಕಿವಿಗೆ ತಗಲಕ್ಕಾಕ್ ನೋಡ್ತಾ ಇದೆಯಲ್ಲ. ನಿಜಾಂಶ ಏನು ಅನ್ನೋದನ್ನ ನಿನ್ನ ಬಾಯಿಂದನೆ ಹೊರಗ್ ಬರ್ಸ್ತೇನೆ. ಮೇಸ್ಟರ್ನ ಕೊಲೆ ಮಾಡಿದ್ಯಾರ? ಕೊಲೆ ಮಾಡಿದನ್ನ ಅವನೇ ಒಪ್ಕೋತಾ ಇದ್ದಾನೆ, ಮತ್ತೆ ಯಾಕ್ರೆ ನನ್ ಕೇಳ್ತೀರಿ? ಶರಪ್, ಈ ಕೊಲೆ ನಾನು ನಿಮ್ಮಿಬ್ಬರಲ್ಲಿ ಯಾರಾದ್ರೂ ಒಬ್ಬರು ಮಾಡಿರ್ಲೇಬೇಕು. ಅದು ಯಾರು ಅಂತ ಈಗ ಗೊತ್ತಾಗುತ್ತೆ. ಆದ್ರೆ ಅದಕ್ಕೆ ಮುಂಚೆ ಒಂದು ಸ್ಮಾಲ್ ಟೆಸ್ಟ್. ನಿನ್ನ ಕೆಲಸದೊಳಗೆ ನಿಮ್ಮ ಮೇಲೆ ವಿಶ್ವಾಸ ಜಾಸ್ತಿನಾ ಅಥವಾ ನಿನ್ನ ತಮ್ಮನ ಜಾಸ್ತಿ ಇದೆಯಾ ಅಂತ ನೋಡ್ಬೇಕಲ್ಲ. ಅದು ಹೇಗೆ ಅಂತೀಯಾ? ಅವಸರ ಪಡಬೇಡ, ಇದು ಬರೀ ಆ ಅಕ್ಷರ, ಇನ್ನು ಅಮ್ಮ ಅವರೆಗೂ ಇದೆ. ಓದೇ ಉಪಯೋಗ ಬರೋ ಹಾಗೆ ಒಡ ಹುಟ್ಟೋದ್ ಬರಲ್ಲ ಅಂತಾರೆ. ನೋಡ್ದ, ನಿನ್ನ ತಮ್ಮ ನಿನ್ನ ಸಹಾಯ ಬರಲೇ ಇಲ್ಲ. ಹೊಡಿಬೇಡಿ, ಹೊಡಿಬೇಡಿ ಇನ್ಸ್ಪೆಕ್ಟರ್, ನಮ್ಮ ಅಣ್ಣನ ಹೊಡಿಬೇಡಿ. ಆ ಮೇಸ್ಟರ್ ಕೊಂದಿದ್ದು ಆ ಗುಂಡ ಅಲ್ಲ, ನಾನೇ ನಾನೇ. ಗುಡ್, ರಕ್ತ ಸಂಬಂಧ ಅಂದ್ರೆ ಇದಪ್ಪ. ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಲ್ದು, ಒಪ್ಕೊಂಡಿದ್ದೀನಿ ಅಂತ ಬರ್ಕೊಡು. ಕರಿಬಸಪ್ಪ ಸರ್, ಅವನಿಂದ ಸ್ಟೇಟ್ಮೆಂಟ್ ತಗೊಂಡು ಒಳಗಾಕು. ಹಾಗೆ ಗುಂಡನನ್ನ ವಾರ್ನ್ ಮಾಡಿ ರಿಲೀಸ್ ಮಾಡು. ಬಂಗಾರಾಜು ಅವ್ರನ್ನ ಅಗತ್ಯ ಬಿದ್ರೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡು. ಬನ್ನಿ, ಫಸ್ಟ್ ಏಡ್ ಮಾಡ್ತೀನಿ. ಮಿಸ್ಟರ್ ಬಂಗಾರಾಜು, ಅವನು ಕ್ರಿಕೆಟ್ ನಲ್ಲಿ ಹ್ಯಾಟ್ರಿಕ್ ಮಾಡಿದಾಗೇನೆ ಮೂರಕ್ಕೆ ಮುಕ್ತಾಯ ಅನ್ನೋ ಹಾಗೆ ನಿಮ್ಮನ್ನಲ್ಲಿ ಕಳಿಸ್ಬಿಟ್ಟ ಅಂತ ಕಾಣುತ್ತೆ. ಅಲ್ಲ, ನಿಮ್ ಇಡೀ ಕುಟುಂಬಾನೇ ಪಾರ್ಟ್ ಪಾರ್ಟ್ ಕಳಚಿ ಓವರ್ ಆಲ್ ಮಾಡ್ಬೇಕು ಅಂತಲೇನೆ ಆ ಇನ್ಸ್ಪೆಕ್ಟರ್ ಈ ಊರಿಗೆ ಬಂದ ಅಂತ ಕಾಣುತ್ತೆ. ಯಾವುದು ಹೇಗಾದ್ರೂ ಆಗ್ಲಿ, ನಾನು ಮಾತ್ರ ನಿಮ್ಮ ಫ್ಯಾಮಿಲಿ ಡಾಕ್ಟರ್. ಫ್ಯಾಮಿಲಿ ಡಾಕ್ಟರ್ ಅನ್ನೋದು ಮಾತ್ರ ನಿಶ್ಚಯ ಆಗೋಯ್ತು. ನೀವೇನು ಯೋಚನೆ ಮಾಡ್ಬೇಡಿ, ನಿಮ್ಮ ತಮ್ಮಂದ್ರ ಮಲಗದ ಲಕ್ಕಿ ಬೆಡ್ಡಲ್ಲೇ ನೀವೂ ಮಲಗಿದ್ದೀರಾ, ಖಂಡಿತ ಗುಣ ಆಗ್ತೀರಾ. ಆ ಸಿಸ್ಟರ್ ಬಂಗಾರಾಜು ಅವ್ರಿಗೆ ರಕ್ತ ಬೇಕಾಗಬಹುದು. ಆ ಬ್ಲಡ್ ಬ್ಯಾಂಕ್ ಫೋನ್ ಮಾಡಿಬಿಟ್ಟು ಇರೋ ರಕ್ತನೆಲ್ಲ ರಿಸರ್ವ್ ಮಾಡಕ್ ಹೇಳಿ. ಯಾವ ಗ್ರೂಪ್ ಡಾಕ್ಟರ್? ಇದೊಂದು ಸ್ಪೆಷಲ್ ಗ್ರೂಪ್. ರಕ್ತ ವಿಸ್ಕಿ ವಾಸನೆ ಹೊಡೆಯುತ್ತೆ, ನೆಕ್ಕಿದ್ರೆ ಉಪ್ಪು ಉಪ್ಪಾಗಿರುತ್ತೆ. ಯಾಕೆಂದ್ರೆ ಎಲ್ಲ ಬಡವರು ಬೆವರು, ಅಪ್ಪಿ ತಪ್ಪಿ ರಕ್ತ ಏನಾದ್ರೂ ಕೆಳಗ್ ಬಿದ್ರೆ ಭೂಮಿನೇ ಸುಟ್ಟು ಭಸ್ಮ ಆಗೋಗ್ಬಿಡುತ್ತೆ, ಅಷ್ಟು ವಿಷ ಇರುತ್ತೆ. ಇದನ್ನ ಕೊಬ್ಬಿದ ರಕ್ತದ ಗ್ರೂಪ್ ಅಂತ ಕರೀತಾರೆ. ಹೀಗೆ ಹೆದರಿಸಿ ಬೆದರಿಸಿ ಏನು ಪ್ರಯೋಜನ ಇಲ್ಲ. ನಾನೇನಾದ್ರೂ ಬೆನ್ನೆಲುಬನ್ನ ತಿರುಗಿಸಿ ಒಲೆದು ಬಿಡ್ತು ಅಂತ ಹೇಳಿದ್ರೆ ನೀವು ಸಾಯೋವರೆಗೂ ಹಿಂದ್ ಮುಂದಾಗೆ ಓಡಾಡ್ತಾ ಇರ್ಬೇಕಾಗತ್ತೆ. ಅಷ್ಟ್ ಮಾಡಿ ಡಾಕ್ಟ್ರೆ, ಊರವ್ರು ಚೆನ್ನಾಗಿರ್ತಾರೆ. ಇನ್ಸ್ಪೆಕ್ಟರ್ ಸರ್, ಇನ್ಸ್ಪೆಕ್ಟರ್ ಸರ್. ಯಾರು? ನೀನಾ? ಇದೇ ದೂರ? ನಿಮ್ಮನ್ನು ಹುಡುಕೊಂಡು ಸ್ಟೇಷನ್ ವರ್ಗೂ ಹೋಗಿದ್ದೆ. ನೀವು ಮನೇಲಿದ್ದೀರಾ ಅಂದ್ರು ಬಂದೆ. ಬಾ ಕೂತ್ಕೋ.
ನಾನೊಂದು ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಕಂಪ್ಲೇಂಟ್? ಒಂದು ವಸ್ತು ಕಳವಾಗಿ ಹೋಗಿದೆ. ಅದಕ್ಕೆ ಇಷ್ಟು ಬರ್ಬೇಕಾಯ್ತಾ? ಅಲ್ಲೇ ನಮ್ ಕಾನ್ಸ್ಟೇಬಲ್ ಹತ್ರ ಹೇಳ್ಬೋದಾಯ್ತಲ್ಲ. ನನಗೆ ಯಾವಾಗ್ಲೂ ಮೇಲ್ ಆಫೀಸರ್ ಹತ್ರ ಮಾತಾಡ್ ಗೊತ್ತೇ ಹೊರತು ಈ ತರ ಚಿಲ್ಲರೆ ಪಲ್ಲರೆಗಳ ಜೊತೆ ಅಲ್ಲ. ಸರಿ ಸರಿ, ಏನ್ ವಸ್ತು, ಅದ್ರ ಬೆಲೆ ಎಷ್ಟು ಎಲ್ಲ ಡೀಟೇಲ್ಸ್ ಕೊಡು. ಅದಕ್ಕೆ ಬೆಲೆನೆ ಕಟ್ಟೋಕಾಗಲ್ಲಂತ ಹೇಳ್ತಾರೆ ಸರ್. ಅಂತ ಅಮೂಲ್ಯವಾದ ವಸ್ತು, ಸುಮಾರು 1/2 kg ಇರಬಹುದು. ಒಂದು ಮಾವಿನ ಹಣ್ಣಿನಷ್ಟೊಂದು ಇಟ್ಕೊಳ್ಳಿ. ತುಂಬಾ ಮೃದು, ಮುಟ್ಟಿದ್ರೆ ಕುಡುಕುಡು ಅಂತಿರುತ್ತೆ. ಅಮ್ಮ ತಾಯಿ, ನೀನೇನು ಹೇಳ್ತಾ ಇದೀಯೋ ಆ ದೇವರಿಗೆ ಗೊತ್ತು. ಅದ್ ಸರಿ, ಯಾವ ಕಳವಾಯ್ತು? ಸುಮಾರು 2-3 ತಿಂಗಳ ಹಿಂದೆ ಕಳವಾಗಿದೆ ಅಂತ ನನ್ಗೆ ಅನ್ನಿಸ್ತು. ಆದ್ರೆ 2-3 ದಿನದ ಕೆಳಗೆ ಅದು ರುಜುವಾತಾಗ ಹೋಯ್ತು. ಕದ್ದಿದ್ದು ಯಾರು ಅಂತ? ಹೌದಾ? ಮತ್ ಹೇಳು ಯಾರು ಅಂತ. ಅವನ ಕೈ ಕೋಳ ಹಾಕಿ ಒದ್ದು ಲೋಕಪಾಲ ಆಗ್ತೀನಿ. ನಿಜವಾಗ್ಲು? ಎಸ್. ಏನಮ್ಮ ಶುರು ಮಾಡಿದೀನಿ ಹಳೆ ಕತೆನ? ಅಲ್ಲ, ನನ್ನ ಕೈಗೆ ಕೋಳ ತೋರಿಸ್ತಾ ಇದೀಯಾ? ಕಳ್ಳನ ಕೈಗೆ ತಾನೇ ಕೋಳ ತೋರಿಸ್ಬೇಕು. ಏನ, ನಾನ್ ಕಳ್ಳನ? ನಾನ್ ಕಳ್ಕೊಂಡ್ ವಸ್ತು ನನ್ನ ಹೃದಯ, ಅದನ್ನ ಕದ್ದಿದ್ದು ನೀವೇ. Thank you.
ರಾತ್ರಿ ಸಂಭ್ರಮ ಅಂತ ಅಭ್ಯಾಸ ಇಂದು ಮಾಡಲು ಚಂದ ನನ್ನನ್ನು ನಂಬು ಇಲ್ಲ ಚಿನ್ನ ಬೇಕು ಮಂಟಪ ಬೇಕು ದೇವರು ಹಬ್ಬ ಸಾಕ್ಷಿಯ ಸಾಕು ಅನುರಾಗ ಮಿಸ್ಟರ್ ನಾಗರಾಜ್, ನೀನ್ ಸಿಕ್ಕಾಕೊಂಡಿರೋದು ಕೊಲೆ ಕೇಸು. ಇನ್ಸ್ಪೆಕ್ಟರ್ ಸೂರ್ಯಪ್ರಕಾಶ್ ಈ ಕೇಸ್ನ ಜೇಡಿ ಬಲೆ ಹೆಣದ ಹಾಗೆ ಯಾವ ಲೂಪೋಲಿಗೂ ಚಾನ್ಸ್ ಇಲ್ದಾಗ ಮಾಡಿಬಿಟ್ಟಿದ್ದಾರೆ. ನಿಮ್ಮ ಅಣ್ಣನಿಗೆ ಡೆಲ್ಲಿವರೆಗೂ ಇನ್ಫ್ಲೂಯನ್ಸ್ ಇರೋದ್ರಿಂದ ನಿನ್ನನ್ನು ಹಾಗೂ ಹೀಗೂ ಮಾಡಿ ಬೇಲ್ ಮೇಲೆ ಈಗ ಬಿಡಿಸ್ಕೊಂಡು ಬಂದಿದ್ದಾಯ್ತು. ಹಾ, ಈ ಕೇಸ್ ಮುಗಿಯೋವರೆಗಾದ್ರೂ ಇಂಥ ತಂಟೆ ತಕರಾರಿನಲ್ಲಿ ಕೈ ಹಾಕ್ತಿದ್ರೆ ಒಳ್ಳೇದು. ನಾನು ಯಾವ ತಂಟೆ ತಕರಾರಿಗೂ ಕೈ ಹಾಕಲ್ಲ. ಆದ್ರೆ ನಮ್ಮ ಅಣ್ಣನ ಸ್ಟೇಷನ್ ಹೊಡೆದಲ್ಲ ಇನ್ಸ್ಪೆಕ್ಟರ್, ಅವನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ತಲೆಯೆಲ್ಲ ಮಾತಾಡಿದ್ರೆ ಸಂತೆಯಲ್ಲಿ ಚಾವಟಿಲ್ ಹೊಡಿಸ್ತೇನೆ ರ್ಯಾಸ್ಕಲ್. ನಾನು ನಿನ್ನ ಸ್ವಂತ ಜಾಮೀನು ಕೊಟ್ಟು ಬಿಡಿಸ್ಕೊಂಡ್ ಬಂದಿದ್ದೀನಿ. ಆ ಇನ್ಸ್ಪೆಕ್ಟರ್ ವಿಷಯದಲ್ಲಿ ಬಹಳ ಹುಷಾರಾಗಿರ್ಬೇಕು. ಅವನ್ನ ಹೇಗ ಮುಗಿಸ್ಬೇಕು ಅನ್ನೋದನ್ನ ಪ್ಲಾನ್ ಮಾಡೇ ಮುಗಿಸ್ಬೇಕು. ಅಷ್ಟರಲ್ಲಿ ನೀನೇನಾದ್ರೂ ತರಲೆ ಮಾಡಿದ್ರೆ ನಾನು ಒಳಗೆ ಹೋಗ್ಬೇಕಾಗತ್ತೆ ಗೊತ್ತಾ? ಅವರಿಗೆ ಟಿಪ್ಪಣಿ ಕ್ಯಾರಿಯರ್ ಊಟ ತಗೋಯ್ತೀಯ ಏನ್ ಈಸಿಯ ಎಲ್ಲ ನಿನಗೋಸ್ಕರ ನನಗೋಸ್ಕರ ಇನ್ಸ್ಪೆಕ್ಟರ್ ಊಟಕ್ಕೆ ಬರ್ತಾರೆ ಅಂತ ಹೆದರ್ಕೊಂಡು ಬೇರೆ ಗಿರಾಕಿಗಳು ಬರ್ದೆ ಹೋದ್ರೆ ಏನು ದೂರದೃಷ್ಟಿನೇ ನಿಂದು. ನನ್ನ ವ್ಯಾಪಾರದ ಮ್ಯಾಗೆ ನಿನಗೆಲ್ಲಿಂದ ಬಂತಮ್ಮ ಸಕ್ಕರೆ ಅಂತ ಅಕ್ಕರೆ? ಹೋಗಮ್ಮ ನೋಡ್ ಗೌರಿ, ಇಷ್ಟು ದಿವಸ ಆ ಹುಡುಗ ಅಣ್ಣನ ಅಂಗಡಿಯವ್ರು ಅಂತ ತಿಳ್ಕೊಂಡು ಅವನ್ ತವ ನೀನ್ ಯದ್ವಾ ತದ್ವಾ ನಡ್ಕತ್ತಿದ್ದೆ, ಈಗ ಅವನು ಪೊಲೀಸ್ ಇನ್ಸ್ಪೆಕ್ಟರ್, ಸ್ವಲ್ಪ ಮರ್ಯಾದೆ ನಡ್ಕ. ಅಂದ್ರೆ ನನ್ನೇನು ಅವ್ರಿಗೆ ಸೆಲ್ಯೂಟ್ ಹೊಡೆದು ಊಟ ಕೊಡುವಂತೀಯ? ಬ್ಯಾಡಮ್ಮ, ಅಂದ್ಬಿಟ್ ಬಾ. ಅಟ್ಟು ಬಿಡ್ತೀನಿ ನೋಡು, ನಿನ್ನ ಬುದ್ಧಿ ನನಗ್ ಗೊತ್ತಿಲ್ವನೆ. ಪಕ್ಕದಲ್ಲಿದ್ದು ಊಟ ಬಡಿಸ್ಬಿಟ್ಟು ಬಾ. ಸರಿ ಹೋಯ್ತು, ಕೊನೆಗ ಇನ್ಸ್ಪೆಕ್ಟರ್ಗೆ ನನ್ನ ಕೆಲಸದೊಳಗ್ ಮಾಡ್ತೀಯ ಅಂತ ಕಾಣುತ್ತೆ. ಸರಿ ಬಿಡಮ್ಮ, ನಾನೇ ಹೋಯ್ತೀನಿ. ಎಲ್ಲೇ ಪೂಜೆ ನಿನ್ಗೆ ಆಗ್ತಂದ್ರೆ ಮಾ ಕೊಡು. ಅಮ್ಮ ನಿನ್ನ ಎತ್ತಿರೋಳು ಕಣೆ, ನಾನು ಆರೋ ಅಕ್ಕಿಗೆ ಇಷ್ಟೇ ರೆಕ್ಕೆಗಳಿರ್ತವೆ ಅಂತ ನಾನು ಹೇಳ್ತೀನಿ. ಹೋಗು, ಕೊಟ್ಬಿಟ್ಪ. ಈ ವಯಸ್ಸು ದಾಟಿನೇ ನಾನು ಈ ವಯಸ್ಸಿಗೆ ಬಂದಿರೋದು ನೀನ್ ತಿಳ್ಕೋಬೇಕು. ಇನ್ಸ್ಪೆಕ್ಟರ್ ಸಾರು, ಇನ್ಸ್ಪೆಕ್ಟರ್ ಸಾರು, ನಿಮ್ಗೋಸ್ಕರ ತಂದಿದ್ದೀನಿ ಸ್ಪೆಷಲ್ ಹುರುಳಿ ಕಟ್ಟಿನ ಸಾರು. ಯಾಕೆ, ಏನೋ ಒಂಥರ ಇದ್ದೀರಲ್ಲ, ಮೈಗೆ ಹುಷಾರಿಲ್ವಾ? ಹಾಗೇನಿಲ್ಲ, ಆ ಮಗು ನಿನ್ನೆ ರಾತ್ರಿಯಿಂದ ಕಾಣ್ತಾನೆ ಇಲ್ಲ. ಎಲ್ಲಿ ಹೋಗಿದೆ ಅಂತನೂ ಒಂದು ಗೊತ್ತಾಗ್ತಿಲ್ಲ. ಸ್ವಲ್ಪ ದಿವಸದಲ್ಲಿ ಆ ಮಗುನ ಎಷ್ಟು ಹಚ್ಕೊಂಡ್ಬಿಟ್ಟಿದ್ದೀರಿ. ತುಂಬಾ ಒಳ್ಳೆ ಮಗು, ಪಾಪ ಅದಕ್ಕೆ ಯಾರು ದಿಕ್ಕಿಲ್ಲ ಅಂತ ಅವಾಗವಾಗ ನನ್ನ ಹತ್ರ ಹೇಳ್ತಾ ಇತ್ತು. ಇಲ್ಲಿಂದ ಆಚೆ ಹೋಗಿ ಏನ್ ಕಷ್ಟ ಅನುಭವಿಸ್ತಾ ಇದೇನೋ. ಅಣ್ಣಂಗಡಿ, ಅಣ್ಣಂಗಡಿ, ಇನ್ಸ್ಪೆಕ್ಟರ್ ಅಣ್ಣಂಗಡಿ. ಓ, ಇಲ್ಲೇ ಇದ್ದೀರಾ? ನಾನು ಕಿವಿಡಲ್ಲ, ಏನ್ ಹೇಳು. ಸಾಧಾರಣವಾಗಿ ಪೊಲೀಸ್ ಯೂನಿಫಾರ್ಮ್ ಮನೇಲಿರುತ್ತೆ ಇಲ್ಲ ಮೈ ಮೇಲಿರುತ್ತೆ, ಆದ್ರೆ ಇವತ್ತ್ಯಾಕೆ ಹರಿದು ಚಿಂದಿ ಆಗಿ ತಂತಿ ಮೇಲೆ ನೇತಾಡ್ತಾ ಇದೆ? ಯಾರಿಗೋ ನಿಮ್ಮನ್ನ ಚಿಂದಿ ಚಿಂದಿ ಮಾಡಿ ಬಿಸಿಲಲ್ಲಿ ಒಣಗಾಕ್ಬೇಕು ಅನ್ನೋ ಆಸೆ, ಅದನ್ನ ಮಾಡಕ್ಕಾಗ್ಲಿಲ್ಲ, ಅದಕ್ಕೆ ನಿಮ್ ಡ್ರೆಸ್ ಅನ್ನು ಹೀಗೆ ಮಾಡಿದ್ದಾರೆ. ಅಂತ ಒಂದು ಆಸೆ ಊರಲ್ಲಿ ಯಾರಾದ್ರೂ ಇದ್ರೆ ಅದು ನಿಮ್ಮ ಅಣ್ಣನಿಗೆನೆ. ಆದ್ರೂ ನಿಮ್ಮ ಅಣ್ಣ ಇಷ್ಟೊಂದು ಚೀಪ್ ಆಗೋದಕ್ಕೆ ಸಾಧ್ಯನೇ ಇಲ್ವೇ? ಇದಕ್ಕಿಂತಲೂ ಚೀಪ್ ಆಗಿ ಹೋಗ್ಬೇಕು ಅಂದ್ರು ಕೂಡ ಹೋಗ್ತಾರೆ, ಆದ್ರೆ ನಿಮ್ ವಿಷಯದಲ್ಲಿ ಹೋಗ್ತಾರಾ ಅಂತ ಡೌಟ್. ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಅಷ್ಟೊಂದು ಕೇವಲ ಆಗೋಯ್ತಾ? ಆಲ್ ರೈಟ್, ಇನ್ನು ಅರ್ಧ ಗಂಟೆಯಲ್ಲಿ ಇದಕ್ಕೆ ಯಾರು ಕಾರಣ ಅಂತ ಕಂಡುಹಿಡಿತೀನಿ.
ಯಾಕಮ್ಮ ನಿನ್ ಪೊಲೀಸ್ ಕಂಡ್ರೆ ಆಗಲ್ಲ ಈ ನದಿ ಆಚೆ ದರದಲ್ಲಿ ಕೊಪ್ಪಳು ಅಂತ ಒಂದ್ ಹಳ್ಳಿ ಇದೆ. ಅಲ್ಲಿ ನಮ್ಮಪ್ಪ ಅಮ್ಮ ನಾನು ಎಲ್ಲ ಸಂತೋಷವಾಗಿದ್ವಿ.
ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನೆಲೆದರೆ ಮೆಚ್ಚನ ಪರಮಾತ್ಮ. ಏನ್ ಇಷ್ಟ ಬೇಗ ಬಂದ್ಬಿಟ್ರಿ? ಆಫೀಸ್ ಡ್ಯೂಟಿ ಮುಗ್ದೋಯ್ತಾ? ಆಫೀಸ್ ಡ್ಯೂಟಿ ಮುಗ್ದೋಯ್ತು, ಇನ್ಮೇಲೆ ಮನೆ ಡ್ಯೂಟಿನೇ. ಏನ್ರಿ ಏನ್ ಅಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ಲಕ್ಷ್ಮಿ, ಇಲ್ಲಿ ರೌಡಿಗಳಿಂದ ಗಂಧದ ಮರದ ಸಾಗಾಣಿಕೆ ತುಂಬಾ ನಡೀತಿದೆ ಅಂತ ನನಗೆ ರಿಪೋರ್ಟ್ಸ್ ಬಂದಿದೆ. ಇದರ ಹಿಂದೆ ಒಂದು ದೊಡ್ಡ ಗ್ಯಾಂಗ್ ಇದೆಯಂತೆ. ಈ ಗ್ಯಾಂಗಿನ ಲೀಡರ್ ಯಾರು ಅಂತ ಕಂಡು ಹಿಡಿದು ಅವ್ರನ್ನ ಕಂಬಿ ಎಣಿಸೋ ಹಾಗೆ ಮಾಡಬೇಕು. ಅದೇ ನನ್ನ ಉದ್ದೇಶ. ಹೇಗ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೇನೆ. ನಿಮ್ ಡ್ಯೂಟಿ ನೀವ್ ಮಾಡಿ, ನನ್ ಬೇಡ ಅಂತ ಹೇಳಲ್ಲ. ಆದ್ರೆ ಊಟ ಮಾಡುವಾಗ್ಲೂ ಅದೇ ಯೋಚನೆ ಮಾಡ್ಬೇಕಾ? ಇವತ್ತು ನಿಮಗಿಷ್ಟವಾದ ಕೇಸರಿ ಬಾತು ಗಸಗಸೆ ಪಾಯಸ ಮಾಡಿದೀನಿ. ಕೇಸರಿ ಬಾತು ಗಸಗಸೆ ಪಾಯಸನ? ಅಂದ್ಹಾಗೆ ಇವತ್ತೇನು ವಿಶೇಷ? ಅದನ್ನು ಮರ್ತು ಬಿಟ್ರ? ಇವತ್ತಿನ ಮದ್ವೆ ಆಗಿ 6 ವರ್ಷ ಆಯ್ತು. 6 ವರ್ಷನ? ನಿನ್ನೆ ಮೊನ್ನೆ ಮದುವೆ ಆದಾಗಿದೆ. ನಾನ್ ಹಳ್ಳಕ್ ಬಿದ್ದು 6 ವರ್ಷ ಆಗುತ್ತೆ. ಯಾವ ಹಳ್ಳಕ್ ಬಿದ್ದಪ್ಪ? ಏನು ಆಗ್ಲಿಲ್ಲ ತಾನೇ? ಇಲ್ಲ ಮರಿ, ನಿಮ್ಮಮ್ಮನ್ ಕಟ್ಕೊಂಡು 8 ವರ್ಷ ಆಯ್ತು ಅಂತ ಹೇಳ್ದೆ. ಮತ್ತೆ ಹಳ್ಳಕ್ ಬಿದ್ದೆ ಅಂದೆ? ಬಾಯ್ ಮುಚ್ಚೆ, ನಿಮ್ಮಪ್ಪನ ಹಾಗೆ ನೀನು ಹೊರಟ್ಬೇಡ. ಕೋಪ ಮಾಡ್ಕೋಬೇಡ ಡಿಯರ್, ತಮಾಷೆಗೆ ಹೇಳ್ದೆ ಅಷ್ಟೇ. ನಮ್ಮ ವೆಡ್ಡಿಂಗ್ ಆನಿವರ್ಸರಿನ ನಾನೇ ಮರ್ತು ಬಿಟ್ಟೆ ಅಂತ ತಿಳ್ಕೊಂಡ್ಯಾ? ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ. ಹತ್ರ ಬಾ ಬಾರೆ. ಅಪ್ಪ, ನಿನ್ನ ಅಮ್ಮನ ಮದುವೆ ಆಗಿದ್ ನಂಗೆ ಗೊತ್ತೇ ಇಲ್ಲ. ಅವಾಗ ನಾನು ಎಲ್ಲಿದ್ದೆ? ನೀನಾ? ಅದು ನಾವು ಅಕ್ಷತೆ ಕೊಟ್ಟು ಕರೆಯೋ ತನಕ ಹೊರಗೆ ಬರೋಲ್ಲ ಅಂತ ಹಠ ಮಾಡ್ಕೊಂಡು ಒಳಗೆ ಕೂತಿದ್ದೆ. ಅಲ್ವೇನೆ ಲಕ್ಷ್ಮಿ? ಅವಳ ಹತ್ರ ಏನ್ರಿ ಹರಟೆ? ಸುಮ್ನೆ ಊಟ ಮಾಡಿ. ಕೇಸರಿ ಬಾತ್ ಸಿಹಿನೇ ಇಲ್ಲ ನಿಜವಾಗ್ಲು? ಸರಿಯಾಗಿ ಇದೆಯಲ್ರಿ? ನಂಗ್ ಸಾಲ್ದು, ಸ್ವಲ್ಪ ಕೊಡು. ಸರಿ, ತಗೊಂಡ್ ಬರ್ತೀನಿ. ನಾನ್ ಕೇಳಿ ಸಿಹಿ ಕೊಡೋಕೆ ನೀನ್ ಅಡಿಗೆ ಮನೆಗೆ ಹೋಗ್ಬೇಕಾಗಿಲ್ಲ, ಮತ್ತೆ ಇಲ್ಲೇ ಕೊಡಬಹುದು. ಹೋಗ್ರಿ, ನಿಮಗ್ ಸ್ವಲ್ಪ ನಾಚಿಕೆನೆ ಇಲ್ಲ. ನಾಚಿಗೆನಾ? ಹಾಗಂದ್ರೆ ಏನ್ ಮರಿ? ಏನೇನ್ ನಿಂಗ್ ಗೊತ್ತಾಗಿದ್ದು? ನಿಮ್ಮಿಬ್ರಿಗೂ ನಾಚಿಕೆನೇ ಇಲ್ಲ. ಲಕ್ಷ್ಮಿ ಬರ್ತೇನೆ. ಅಪ್ಪ, ನಾನು ಬರ್ತೀನಿ, ಕರ್ಕೊಂಡು ಹೋಗಪ್ಪ. ಹೊರಗಡೆ ಹೋಗುವಾಗ ನಾನು ಬರ್ತೀನಿ ಅಂತ ಹೇಳ್ಬಾರ್ದಮ್ಮ. ಹೋಗ್ಲಿ ಬಿಡು ಲಕ್ಷ್ಮಿ, ಅವಳಿಗೆ ಇನ್ನೂ 2 ದಿನ ರಜಾ ಇದೆ. ಬಾಬರಿ ಕುತ್ಕ ಬರ್ಲ. ದೇವಿ, ನಾ ಬರೋವರೆಗೂ ನಿಲ್ಲೇ ಕೂತಿರ್ಬೇಕು. ಇಲ್ಲಿ ಆತರ ಎಲ್ಲ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಇನ್ಸ್ಪೆಕ್ಟರ್ ಪ್ಲೀಸ್ ಬಿಲೀವ್ ಮೀ, ಅಲ್ಲಿ ಏನ್ ನಡೀತಿದೆ ಅಂತ ನಾನು ಕಣ್ಣಾರ್ ನೋಡಿದ್ದೀನಿ. ರೆಡ್ ಹ್ಯಾಂಡ್ ಆಗಿ ಅವ್ರನ್ನ ಹಿಡಿಬೇಕು. ದಯವಿಟ್ಟು ಕಾನ್ಸ್ಟೇಬಲ್ಸ್ ಜೊತೆಲಿ ಬನ್ನಿ. ನೆನೆಸ್ಕೊಂಡಾಗ ರೈಡ್ ಮಾಡೋದು ಅಷ್ಟೊಂದು ಸುಲಭನೇನ್ರಿ? ಕಾನ್ಸ್ಟೇಬಲ್ಸ್ ಬಡವೆ. ಪಕ್ಕದೂರಿನಲ್ಲಿ ಮಂತ್ರಿಗಳು ಭಾಷಣ ಮಾಡೋದಕ್ಕೆ ಬಂದಿದ್ದಾರೆ. PCಗಳನ್ನೆಲ್ಲ ಬಂದೋಬಸ್ತ್ ಡ್ಯೂಟಿಗೆ ಅಲ್ಲಿ ಕಳಿಸಿದ್ದೀನಿ. ಅವ್ರು ಬರೋದನ್ನು 2-3 ಗಂಟೆ ಆಗುತ್ತೆ. ಅಲ್ಲಿವರೆಗೂ ಅವರಲ್ಲೇ ಇರ್ಬೇಕಲ್ಲ. ತುಂಬಾ ದಿವಸದಿಂದ ನಡೀತಾ ಇದೆ ಅಂದ್ರಲ್ಲ, ಇನ್ನು 2-3 ಗಂಟೆಯಲ್ಲಿ ಏನಾಗುತ್ತೆ? ಹಾಗಲ್ಲ ಇನ್ಸ್ಪೆಕ್ಟರ್, ನಾನುಕ್ ಮಿಸ್ಟರ್ ಐ ಆಮ್ ವೆರಿ ಬಿಸಿ, ಪ್ಲೀಸ್ ವೇಟ್ ಔಟ್ ಸೈಡ್. ಅವರೆಲ್ಲ ಬಂದ್ಮೇಲೆ ನೋಡೋಣ. ಇನ್ಸ್ಪೆಕ್ಟರ್ ನೋಡಿ, ಇದೇ ಜಾಗ. ಈ ಮರದ ದಿಮ್ಮೆಗಳಲ್ಲೇ ಮಾದಕ ವಸ್ತು ತುಂಬಿಸಿ ಸ್ಮಗ್ಲ್ ಮಾಡ್ತಿರೋದನ್ನ ನಾನೇ ಕಣ್ಣಾರ ನೋಡಿದ್ದೀನಿ. ಈ ಎಲ್ಲದರಲ್ಲೂ ಇಲ್ಲ, ಅಂಥ ಮರದ ದಿಮ್ಮಿಗಳಿಗೆ ಮಾರ್ಕ್ ಹಾಕಿರ್ತಾರೆ. ಅದು ಅಲ್ಲಿ ನೋಡಿ,
ಬೇಕಾದ್ರೆ ಅದನ್ನ ತೆಗೆದು ನೋಡಿ. ಕಾನ್ಸ್ಟೇಬಲ್ಸ್, ಆ ಮರದ ನಿಮ್ಮ ಬನ್ನಿ. ನೀನೇ ಕೊಲೆ ಮಾಡಿ ಈ ಕೊಲೆನ ಮುಚ್ಚಿಡೋದಕ್ಕೋಸ್ಕರ ಸ್ಮಗ್ಲಿಂಗು ಅದು ಇದು ಅಂತ ಕತೆ ಕಟ್ಟಿ ಈ ಊರಿನ ದೊಡ್ಡ ಮನುಷ್ಯರ ಮೇಲೆ ಅಪಾದನೆ ಹೊರಿಸ್ತಿದ್ಯಾ? ಇನ್ಸ್ಪೆಕ್ಟರ್, ನನ್ನ ಹೆಂಡತಿ ಮೇಲೆ ನಾನು ಪ್ರಾಣನ ಇಟ್ಕೊಂಡಿದ್ದೀನಿ, ಅವಳನ್ನ ನಾನು ಯಾಕೆ ಕೊಲೆ ಮಾಡ್ಲಿ? ಹಾಗಾದ್ರೆ ಈ ಕೊಲೆಗೂ ಆ ದೊಡ್ಡ ಮನುಷ್ಯರಿಗೂ ಸಂಬಂಧ ಇದೆ ಅಂತೀಯಾ? ಹೌದು ಇನ್ಸ್ಪೆಕ್ಟರ್. ಶಟ್ ಅಪ್ ಕಾನ್ಸ್ಟೇಬಲ್. ಇನ್ಸ್ಪೆಕ್ಟರ್ ದಯವಿಟ್ಟು ನನ್ನ ಮಾತು ನಂಬಿ. ಪೊಲೀಸ್ನವರು ನಿಜ ಹೇಳೋರ್ಗೂ ಬಿಡಲ್ಲ ಅಂತ ನಮ್ ತಂದೆನ ಕಾಲಿಂದ ಒದೆಯುತ್ತಿದ್ರು, ರಕ್ತ ಬರೋ ಹಾಗೆ ಹೊಡೆದ್ರು. ನಮ್ಮ ಅಪ್ಪನ ಮಾತನ್ನ ಅವ್ರು ಕೇಳಿಸ್ಕೊಳ್ಳೇ ಇಲ್ಲ. ನಮ್ಮ ತಂದೆ ಬಿಕ್ಕಿ ಬಿಕ್ಕಿ ಅತ್ರು. ನಮ್ಮಮ್ಮನ ಮೇಲೆ ನಮ್ಮಪ್ಪ ಜೀವನ ಇಟ್ಕೊಂಡಿದ್ರು. ನಮ್ಮಪ್ಪ ಕೊಲೆ ಮಾಡ್ಲಿಲ್ಲ, ಖಂಡಿತವಾಗೂ ಕೊಲೆ ಮಾಡ್ಲಿಲ್ಲ. ನೋಡು, ನಿಮ್ ತಂದೆ ಎಲ್ಲೇ ಇದ್ರು ಸರಿ, ಅವನ್ನ ಕರ್ಕೊಂಬಂದು ನಿನ್ನ ಹತ್ರ ಸೇರಿಸೋ ಜವಾಬ್ದಾರಿ ನಂದು. ಈ ಅಂಕಲ್ ಮೇಲೆ ನಿಂಗೆ ನಂಬಿಕೆ ಇದೆ ತಾನೆ? ಸತ್ಯವಾಗ್ಲೂ ಇನ್ಮೇಲೆ ನೀನು ಅಳಲ್ಲ ಅಂತ ಒಪ್ಕೊಂಡ್ರೆ ಮಾತ್ರ ಸತ್ಯ ಮಾಡ್ತೀನಿ. ಸತ್ಯವಾಗ್ಲೂ ಕರ್ಕೊಂಬರ್ತೀನಿ. ಓಕೆ ಸರಿ. ಸಾರ್, ಪ್ರದೀಪ್ FIR ಗೆ ಸಂಬಂಧಪಟ್ಟ ರೆಕಾರ್ಡ್ಸ್ ಎಲ್ಲ ಇಲ್ಲಿದೆ ಸರ್. ಅಲ್ಲಿಡು. ಏನಾಯ್ತು? ಪ್ರದೀಪ್ನ ಕಾರ್ದಾರಲ್ಲಿ ಕೋರ್ಟ್ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಬ್ಬ ಕಾನ್ಸ್ಟೇಬಲ್ ನ ಗುಂಡಿಟ್ಟು ಕೊಂದು ಇನ್ಸ್ಪೆಕ್ಟರ್ ಸತೀಶ್ನ ಬೇರೆ ಗಾಯ ಮಾಡಿ ತಪ್ಪಿಸ್ಕೊಂಡು ಓಡೋದಂತ ಬರ್ದಿದೆಯಲ್ಲಯ್ಯ. ಅಲ್ಲ ಸರ್, ಕೈದಿನ ಕೋರ್ಟ್ ಕರ್ಕೊಂಡು ಹೋಗ್ಬೇಕಾದ್ರೆ ಕೈಗೆ ಬೇಡಿ ತಲೆ ಹಾಕಿ ಕರ್ಕೊಂಡು ಹೋಗ್ತಾರೆ. ಅವನ್ ಗುಂಡ ಆಸೋದು ಯಾಕೆ ಸಾಧ್ಯ? ಅವನ ಕೇಳಿ ಹೇಗ್ ಬರುತ್ತೆ? ಇಂಪಾಸಿಬಲ್. ಕರೆಕ್ಟ್. ಅದು ಅಲ್ದೆ ಪ್ರದೀಪ್ ಒಬ್ಬ ಸಿನ್ಸಿಯರ್ ಫಾರೆಸ್ಟ್ ಆಫೀಸರ್, ನ್ಯಾಯನೀತಿ ಧರ್ಮಕ್ಕೆ ತಲೆ ತೆಗೆಸ್ ನಡೆಯೋ ಅಂತ ಎಲ್ಲರೂ ಹೇಳ್ತಾರೆ. ಹೌದು ಸರ್. ಆಗಿದ್ಮೇಲೆ ಅವನ್ ತಪ್ಪಿಸ್ಕೊಂಡೋಗ್ಬೇಕಾದ್ರೆ ಅವಶ್ಯಕತೆನೇ ಇಲ್ವೇ? ಒಂದ್ ವೇಳೆ ಹೋಗಿದ್ರು ಅವನ್ ಮಗಳು ನೋಡಕ್ಕಾದ್ರೆ ಬರ್ಲೇಬೇಕಾಯ್ತಲ್ವಾ? ಕರೆಕ್ಟ್ ಸರ್. ಇದ್ರಲ್ಲಿ ಏನೋ ಒಳಮರ್ಮ ಇದೆ. ಯು ಡೋಂಟ್ ವರಿ ಸರ್, ನನಗ್ ಬಿಟ್ಬಿಡಿ, ನಾನೆಲ್ಲ ನೋಡ್ಕೋತೀನಿ. ಏನಯ್ಯ ಜೋಕ್ ಮಾಡ್ತೀಯಾ? ಜೋಕ್ ಅಲ್ಲ ಸರ್, ಇದು ನನ್ನ ಕ್ಯಾರಿಯರ್ಗೆ. ಜೀವನದಲ್ಲಿ ಮುಂದುವರಿಯೋಣ ಅಂದ್ರೆ ಯಾರು ಬಿಡೋದಿಲ್ಲ. ಅಂಕಲ್. ಏನಮ್ಮ? ನಮ್ ತಂದೆನ್ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರಲ್ಲ, ಯಾವಾಗ? ಇವತ್ತನೇ ಲೆಟರ್ ಹಾಕಿದ್ದೀನಿ, ಅದ್ ಸಿಕ್ಕಿದ ತಕ್ಷಣ ಆದಷ್ಟು ಬೇಗ ಬಂದ್ಬಿಡ್ತಾರೆ. ನಿಜವಾಗ್ಲೂ? ಖಂಡಿತವಾಗ್ಲೂ. ಸರಿ ಅಂಕಲ್. ಏನ್ ಅಂಕಲ್? ನಿಮ್ ತಂದೆ ಕಾಡಿನೊಳಗೆ ಒಂದ್ ಜಾಗಕ್ಕೆ ಹೋದ್ರು ಅಂದಿಯಲ್ಲ, ಅದ್ ಯಾವ ಜಾಗ ಅಂತ ನಿನ್ ಗೊತ್ತೇನಮ್ಮ? ಓ, ನಂಗ್ ಚೆನ್ನಾಗ್ ಗೊತ್ತು. ಎಲ್ಲಿದೆ ಜಾಗ? ನದಿ ಇದೆಯಲ್ಲ, ನದಿ ಪಕ್ಕದಲ್ಲಿರೋ ಕಾಡಿಗೆ ಹೋದ್ರೆ ಅಲ್ಲಿ ಬೇಕಾದಷ್ಟು ಮರದ ದಿಮ್ಮಿಗಳನ್ನ ಸೇರಿಸಿರ್ತಾರೆ. ಹೇಯ್ ಅಂದ್ರೆ
ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಹೇಗಿದೆ ಸರ್ ನಿಮ್ಮ ಆರೋಗ್ಯ? ಪರವಾಗಿಲ್ಲ, ಸ್ವಲ್ಪ ಫೀವರಿಶ್ ಆಗಿದೆ. ಹೀಗಿರುವಾಗ ಇವ್ರು ಯಾಕೆ ಹೊರಗಡೆ ಹೋಗ್ಬೇಕು? ಸುಮ್ಮನೆ ರೆಸ್ಟ್ ತಗೋಬೇಕು. ನೋ, ನಾನು ಅಲ್ಲಿಂದ ತಪ್ಪಿಸ್ಕೊಂಡ್ ಬಂದಿರೋ ವಿಷಯ ಅವ್ರು ಚೆನ್ನಾಗಿ ಗೊತ್ತು. ನಾವು ತಕ್ಷಣ ಅವ್ರ ರೆಡೆಂಡ್ ಅರೆಸ್ಟ್ ಮಾಡ್ತಾ ಇದ್ರೆ ಆ ಜಾಗನ ಬದಲಾಯಿಸಿದ್ರು ಬದಲಾಯಿಸ್ತಾರೆ. ಇದಕ್ಕೆಲ್ಲ ನೀವು ಬರ್ಬೇಕಾ? ಯು ಡೋಂಟ್ ವರಿ, ನಾನು ಅವ್ರ ಒಂದ್ ಕೈ ನೋಡ್ಕೊತೀನಿ. ನೀವು ಹೋದ್ರೆ ನಿಮ್ಮನ್ ಕಾಪಾಡಕ್ಕೆ ಅಂಕಲ್ ಬರ್ಬೇಕು, ಅದಕ್ಕೆ ಅವರೇ ಹೋಗ್ಲಿ. ಜೀವನದಲ್ಲಿ ಮುಂದುವರಿಯೋಣ ಅಂದ್ರೆ ಯಾರು ಅವಕಾಶ ಮಾಡ್ಕೊಡಲ್ಲ. ಏನ್ರಿ ಅದು? ಏನಿಲ್ಲ ಸರ್. ಹೋದ ತಕ್ಷಣ ರೆಡಿ ಗಡ್ಪಾ ಮಾಡಿ. ಎಸ್ ಸರ್. ಎಸ್ ಸರ್. ಅಲ್ಲಿಂದ ಗಡಬಡ ಅಂತ ಓಡ್ ಬಂದು ಒಳ್ಳೆ ಕಲ್ಕಂ ತರ ನಿಂತು ಬಿಟ್ರಲ್ಲ. ಅವ್ರು ಕಳ್ಳ ಸಾಗಾಣಿಕೆ ಮಾಡ್ತಾ ಇದ್ದಿದ್ದು ಇದೇ ಜಾಗದಲ್ಲೇ. ಈ ಜಾಗದಲ್ಲಿ ಇಲ್ಲ, ನಾನ್ ನಂಬೋದಿಲ್ಲ ಬಿಡಿ ಸಾರ್. ಸುಮ್ಮನೆ ತುತ್ತೂರಿ ಅದ ಕಸ್ತೂರಿ ಸಾರ್, ನೀವಿಲ್ಲೇ ಬಂದು ನೋಡಿದ್ರು ಅಥವಾ ಮರ್ತು ಇನ್ನೆಲ್ಲಾದ್ರೂ ನೋಡಿದ್ರ? ಮರದಿಮ್ಮಿಲಿ ಗಾಂಜಾ ಪ್ಯಾಕೆಟ್ ಗಳನ್ನ ಪ್ಯಾಕ್ ಮಾಡ್ತಾ ಇದ್ದಿದ್ದನ್ನ ನಾನೇ ನನ್ನ ಕಣ್ಣಾರ ನೋಡಿದ್ದೀನಿ ಸಾರ್. ನೀವು ನೋಡಿರ್ಬಹುದು, ನೀವೇನೇ ಸಾವಿರ ಹೇಳ್ಬಹುದು, ಅದನ್ನ ನಾವು ನಂಬ್ತೀವಿ. ಆದ್ರೆ ಕಾನೂನು ನಂಬಿಸೋದಕ್ಕೆ ಒಂದ್ ಎವಿಡೆನ್ಸ್ ಬೇಕಲ್ಲ ಸರ್. ಎವಿಡೆನ್ಸ್ ಮಲ್ಲಿ, ನಾವಿಬ್ರು ಸಂತೋಷವಾಗಿರ್ಬೇಕು ಅಂತಾನೆ ಹೆಸರಿಗೊಬ್ಬ ಗಂಡ ಇರ್ಲಿ ಅಂತ ನಿನ್ಗೆ ಅವನ್ ತಂದು ಕಟ್ಟಿರೋದು. ಮತ್ತೆ ಆ ಕೋಡಂಗಿ ಬಂದ್ಬಿಟ್ರ? ಅವನೆಲ್ಲೇ ಬರ್ತಾನೆ, ನಮ್ಮಿಬ್ರು ಮಧ್ಯೆ ಅವನ್ ಇಲ್ದೇ ಇರ್ಲಿ ಅಂತಾನೆ ದೂರದ ಹಳ್ಳಿಗೆ ವಸೂಲಿ ಕಳಿಸ್ಬಿಟ್ಟಿದಿರಿ. ಅವನ್ ಬರ್ಬೇಕಾದ್ರೆ ರಾತ್ರಿ 12 ಗಂಟೆ ಆಗತ್ತೆ. ಅರೆ ಗುಂಡನಾ? ಏನೋ ಹೋಗಿದ್ ಕೆಲಸ ಇಷ್ಟ ಬೇಗ ಮುಗ್ದೋಯ್ತಾ? ರಂಗ ದುಡ್ಡು ಕೊಟ್ನ? ಸರಿ ಸರಿ, ಈಗ ಹೋಗು, ಆಮೇಲೆ ಮಾತಾಡೋಣ. ವಿಷಯ ಅವನಿಗೆ ಗೊತ್ತಾಯ್ತಲ್ಲ, ಈಗೇನ್ ಗತಿ? ಯೋಚನೆ ಮಾಡ್ಬಿಡೋ ಚಿನ್ನ, ಅವನು ನನ್ನ ಎಂಜಲು ತಿನ್ಕೊಂಡ್ ಬಿದ್ದಿರೋ ನಾಯಿ. ಸುಮ್ಮನಿದ್ರೆ ಸರಿ, ಇಲ್ಲ ಅಂದ್ರೆ ಕತ್ತರ್ ಸಾಕ್ಬಿಡ್ತೀನಿ. ನಿಂತ್ಕಳಿ. ಇಷ್ಟು ದಿವಸ ಹೆಂಡತಿ ಮನೆ ಮಕ್ಕಳು ಎಲ್ಲ ಮರ್ತೋಗಿದ್ ನಿಮ್ಗೆ ಈಗ ನಾಪ್ಕ ಬಂದ್ಬಿಡ್ತಾ? ಯಾಕೆ ಸುಮ್ಕಿದ್ರಿ? ಮಾತಾಡಕ್ ನಾಲ್ಗೆ ಎಲ್ಲೈತೆ. ಯಜಮಾನ ಹಾಕಿದ್ ಎಂತ ತಿಂದಿದ್ರಿ ಅಂದ ಮ್ಯಾಕೆ ಅವನು ಹೇಳ್ದಂಗೆ ಕೇಳ್ಬೇಕಲ್ವಾ? ಓಹೋ, ಹೋಗು. ನೀನ್ ಉಪ್ಪಿನ್ರು ನಾ ತಿಂದಿದ್ ತಪ್ಪಿಗೆ ನಿನ್ ಮಗಳ್ ಎಳಕ ಬಾ ಅಂತ ಹೇಳೋ ನಾನ್ ನಿಮ್ ಮನೆಯಾಳೆ ಯಜಮಾನ, ಅದನ್ನ ಹೇಳಕ್ ನಿಮಗ್ ಬಾಯ್ ಬತ್ತಾ ಇಲ್ವಾ? ನೀನ್ ಏನ್ ಬೇಕಾದ್ರೂ ಅನ್ನು, ನಾನು ಮಾಡಿದ ತಪ್ಪಿಗೆ ಏನ್ ಶಿಕ್ಷೆ ಬೇಕಾದ್ರೂ ಕೊಡು. ನೋಡೆ, ನಾನು ಕುಡ್ದು ಚಟಕ್ಕೆ ಬಿದ್ದು ದಾರಿ ತಪ್ಪಿಟ್ಟೆ. ಇಟ್ಕೊಂಡವಳು ಇರೋವರೆಗೂ ಕಟ್ಕೊಂಡವಳು ಕಡೆವರೆಗೂ ಅನ್ನೋದನ್ನ ಮರೆತು ಬಿಟ್ಟೆ. ಆ ಚಂಡಾಲ್ನ ಮಾತು ಕೇಳ್ಕೊಂಡು ಮಾಡಬಾರ್ದನ್ನ ಮಾಡಿಬಿಟ್ಟೆ. ಅದಕ್ಕೋಸ್ಕರ ನಿನ್ನ ಹತ್ರ ಕ್ಷಮಾಪಣೆ ಕೇಳೋದಕ್ಕೆ ಬಂದೆ ಹೊರತು, ನೀನ್ ಹೇಳಿದ್ಯಲ್ಲ ಆ ನಾಮರ್ದ ಕೆಲಸ ಮಾಡಕ್ ನಾನು ಬರ್ಲಿಲ್ಲ. ಈ ಮಾತನ್ನ ನಾನ್ ನಂಬಿದ್ರೆ ಕಟ್ಕೊಂಡ್ ಮಾತನ್ನ ಕುರಿ ನಂಬ್ದಂಗ ಆಯ್ತದೆ. ಇಲ್ಲ ಕಣೆ, ಇಲ್ಲ, ನನ್ನ ಕರುಳಿಗೆ ನಾನೇ ಕತ್ತರಿ ಇಡೋಷ್ಟು ಕಟುಕ ಅಲ್ಲ ನಾನು. ನನ್ನ ಮಗಳಿಗೆ ನಾನೇ ಕೇಳ ಬಗದ್ರೆ ನನ್ನ ಕಣ್ಣುಗಳನ್ನ ನಾನೇ ಚುಚ್ಚಿಕೊಂಡಾಗ ಆಗಲ್ವಾ? ನನ್ನ ಮಾತನ್ ನಂಬೆ, ನಿನ್ನ ಆಣೆ, ನನ್ನ ಮಗಳು ಗೌರಿ ಆಣೆ, ನನ್ನ ಮಾತನ್ ನಂಬೆ, ನನ್ನ ಮಾತನ್ ನಂಬು. ನನ್ನ ಕಾಲು ಬಿಡದ ಉಳ್ಳಾಗಡ್ಡಿ ಸಾರ್, ಇದಕ್ ಮುಂಚೆ ಇಲ್ಲಿದ್ದ ಇನ್ಸ್ಪೆಕ್ಟರ್ ಹಾಗೆ ಎತ್ತರವಾಗಿ ತೆಳ್ಳಿಗೆ ಬೆಳಿಗ್ಗೆ ಒಂಥರ ಇದ್ರು. ಏಯ್, ಅವ್ರ ಎತ್ತರ ಪತ್ರ ಕೇಳಲಿಲ್ಲ, ಅವ್ರ ಕೈ ಉದ್ದಾನ ಅಂತ ಕೇಳಿದ್ರು. ಉದ್ದಾನ ಅಂತ ಕೇಳ್ತಿದ್ಯ? ಅಯ್ಯೋ, ಕೋಪ ಬಂದ್ರೆ ಕೆನ್ನೆಗೆ ಪಡಾಂಗ ಹೊಡಿತಿದ್ರು. ಅಯ್ಯೋ ಪೆಂಗ, ಕೈ ಉದ್ದ ಅಲ್ವೋ, ಲಂಚ ಗಿಂಚ ತಗೊಳ್ಳೋ ಅಭ್ಯಾಸ ಇತ್ತಾ ಅಂತ ಕೇಳ್ತಾ ಇದಾರೆ. ಅಂತಾದಿದ್ರು ನಮ್ಮ ಎದುರು ತಗೋತಾರ ಸಾರ್? ಅಂದ್ರೆ ಅದ್ರಲ್ಲಿ ನಿಮ್ಗೂ ಒಂದ್ ಪಾಲ್ ಬಂದಿರ್ಬೇಕಲ್ಲ. ಇಲ್ಲ, ಅಂತ ಒಳ್ಳೆ ಬುದ್ಧಿ ಅವ್ರಿಗಿರ್ಲಿಲ್ಲ ಸಾರ್. ನಮ್ ಇನ್ಸ್ಪೆಕ್ಟರ್ ಸಾಹೇಬ್ರು ಆಗಾಗ ಊರಿನ ದೊಡ್ಡ ಮನುಷ್ಯರ ಮನೆಗೆ ಹೋಗ್ತಿದ್ರು. ಹೋಗುವಾಗ ನಂತರ ಒಂಥರ ಸಣ್ಣ ಹೋಗ್ತಿದ್ರು, ಬರೋವಾಗ ಹೀಗೆ ಭಾರವಾಗ ಬರ್ತಿದ್ರು.
ಅದ್ ಸರಿ ಈಗ ನಿಮ್ ಸಾಹೇಬ್ರು ಯಾವ್ರಲ್ಲಿ ಕೆಲಸ ಮಾಡ್ತಾ ಇದಾರ ಅವರೇ ಸರ್ ಕೆಲಸ ಮಾಡ್ತಾರೆ ರಾಜೀನಾಮೆ ಕೊಟ್ಟುಬಿಟ್ಟು ಎಸ್ಟೇಟು ಮನೆ ಕೊಟ್ಟುಕೊಂಡು ಕಾಲ ಮೇಲೆ ಕಾಲ ಹಾಕೊಂಡು ಚುಮ್ 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 ಮಾಡ್ತಾ ಇದಾರೆ ನಾನ್ಸೆನ್ಸ್ ಏನ್ ಬೋಳ್ತಾ ಇದೀಯಾ ಶಟ್ ಅಪ್ ಎಲ್ಲ ಆಧಾರ ಇಟ್ಕೊಂಡೆ ನಾನು ಇಲ್ಲಿ ಬಂದಿರೋದು ಇದ್ರ ಹಿಂದೆ ಇರೋರು ಯಾರು ಅವ್ರಿಗೆ ನಿಮಗೆ ಏನ್ ಸಂಬಂಧ ನಿಜಾನ ನೀನೇ ಹೇಳ್ತೀಯಾ ಇಲ್ಲ ನಾನು ಬಾಯ್ ಬಿಡಿಸ್ಲಾ ಇನ್ಸ್ಪೆಕ್ಟರ್ ಇದಕ್ಕೂ ಮುಂಚೆ ನಾನು ಒಬ್ಬ ಪೊಲೀಸ್ ಆಫೀಸರ್ ಮೈಂಡ್ ಇಟ್ ಸೋ ವಾಟ್ ಈಗ ನನ್ನ ಮುಂದೆ ನೀನೊಬ್ಬ ಅಪರಾಧಿ ಹಾಗಾದ್ರೆ ಕೇಸ್ ಹಾಕು ಕೋರ್ಟಲ್ಲಿ ಮೀಟ್ ಮಾಡೋಣ ಈಗ ನೀನು ಹೋಗ್ಬೋದು ನಿಜ ಏನು ಅಂತ ನಿನ್ನ ಬಾಯಿಂದ ಹೊರಗೆ ಬರೋವರೆಗೂ ನಾನು ಇಲ್ಲಿಂದ ಹೋಗಲ್ಲ ಏನು ಹೆದರಿಸ್ತಾ ಇದೀಯಾ ಫಾರೆಸ್ಟ್ ಆಫೀಸರ್ ಪ್ರದೀಪ್ ನನ್ನ ಹತ್ರ ಬಂದು ಬಂಗಾರರಾಜು ಅವ್ರ ಕಡೆ ಅವರು ಕಾಡಲ್ಲಿ ಮರದ ದಿಮ್ಮಿಗಳಲ್ಲಿ ಮಾದಕ ವಸ್ತುಗಳನ್ನ ಕಳಸಾಗಾಣಿಕೆ ಮಾಡ್ತಿದ್ದಾರೆ ಅಂತ ಕಂಪ್ಲೇಂಟ್ ಬರ್ಕೊಟ್ರು ನಾನು ಅದನ್ನ ತಗೊಂಡು ಬಂಗಾರರಾಜು ಅವ್ರ ಮನೆಗೆ ಹೋದೆ ಪ್ರೀ ಇನ್ಸ್ಪೆಕ್ಟ್ರೆ ಆ ಫಾರೆಸ್ಟ್ ಆಫೀಸರ್ ಬರೀ ಬಿಳಿ ಕಾಗದದ ಮೇಲೆ ಕಂಪ್ಲೇಂಟ್ ಬರ್ಕೊಟ್ಟಿದ್ದಾನೆ ಆದ್ರೆ ನನ್ನ ಹತ್ರ ಸರ್ಕಾರದವರು ಪ್ರಿಂಟ್ ಮಾಡಿರೋ ಈ ತರ ಲಕ್ಷಾಂತರ ನೋಟ್ಗಳು ಕ್ವಾಳಿತಾ ಬಿದ್ದಿವೆ ಎಲ್ಲಿ ಗೆದ್ದು ಹಿಡಿಯುತ್ತೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅವನು ಕೊಟ್ಟಿರೋ ಕಂಪ್ಲೇಂಟ್ ಅನ್ನು ಸುಟ್ಟಾಕ್ಬಿಟ್ರೆ ಇನ್ಸ್ಪೆಕ್ಟರ್ ಆದ್ರೆ ನಾನು ಬರ್ಕೊಟ್ಟಿರೋ ಫಾರೆಸ್ಟ್ ಆಫೀಸರ್ ಇನ್ನು ಬದುಕಿದಾನಲ್ಲ ಆ ವಿಷಯ ನನಗೆ ಬಿಡಿ ಇನ್ಸ್ಪೆಕ್ಟರ್ ನಾನು ನೀತಿಯಿಂದ ಕೆಲಸ ಮಾಡೋ ಫಾರೆಸ್ಟ್ ಆಫೀಸರ್ ನಾನು ಕಂಡು ಹಿಡಿದ ಸ್ಮಗ್ಲರ್ಸ್ ನ ತಕ್ಷಣ ಹಿಡಿದು ಅರೆಸ್ಟ್ ಮಾಡೋಕೆ ಸಹಾಯ ಮಾಡೋದನ್ನ ಬಿಟ್ಟು ಏನೋ ಕಾರಣ ಹೇಳಿ ಮುಂದಕ್ಕೆ ಹಾಕಿದ್ರೆ ಈಗ ನನ್ನ ಹೆಂಡತಿನ ನಾನೇ ಕೊಲೆ ಮಾಡಿದೆ ಅಂತ ನನ್ನ ಮೇಲೆ ಅಪರಾಧ ಹೊರಿಸೋಕೆ ನೋಡ್ತಿದ್ದೀರಿ ಇದೆಲ್ಲ ನೋಡಿದ್ರೆ ಈ ಸ್ಮಗ್ಲರ್ಸ್ ಜೊತೆಯಲ್ಲಿ ಶಾಮೀಲಾಗಿ ನನ್ನ ಹೆಂಡತಿ ಕೊಲೆಗೂ ನೀವೇ ಕಾರಣ ಅಂತ ನನಗನಿಸ್ತಿದೆ ಇದನ್ನೇನಾದರೂ ನಿರೂಪಿಸೋಕೆ ನನ್ನಿಂದ ಸಾಧ್ಯವಾದರೆ ನಿನ್ನ ಸಾವು ನನ್ನ ಕೈಯಿಂದಲೇ ಬರೆದಿಟ್ಕೋ ಅಲ್ಲಿವರೆಗೂ ನೀನು ಬದುಕಿದ್ರೆ ತಾನೆ ನಿನ್ನ ಗಲ್ಲಿನ ಮರಿ ಕೇರಿಸ್ಬಿಟ್ರೆ ಇನ್ಸ್ಪೆಕ್ಟರ್ ಅಪರಾಧಿಗಳನ್ನ ಪೊಲೀಸ್ ಸ್ಟೇಷನ್ನಿಂದ ನೆಟ್ಟಿಗೆ ಗಲ್ಲಿನ ಮರಕ್ಕೆ ಕಳಿಸೋಕೆ ಸಾಧ್ಯವಿಲ್ಲ ಕೋರ್ಟ್ ಕರ್ಕೊಂಡು ಹೋಗಬೇಕು ಅಲ್ಲಿ ವಿಚಾರಣೆ ನಡೀಬೇಕು ನಾನೇ ಅಪರಾಧಿ ಅನ್ನೋದಕ್ಕೆ ಸರಿಯಾದ ಸಾಕ್ಷಿಗಳು ಬೇಕು ಆಗ ಮಾತಾಡೋಕೆ ನಂಗೂ ಸಂದರ್ಭ ಸಿಗುತ್ತೆ ನಿನ್ನ ಬಂಡವಾಳ ಎಲ್ಲ ನಾನು ಹೊರಗೆ ಹಾಕದೆ ಬಿಡ್ತೀನಿ ಅಂದ್ಕೊಂಡಿಯಾ ಶಾಬಾಸ್ ಇನ್ಸ್ಪೆಕ್ಟರ್ ಈ ಫಾರೆಸ್ಟ್ ಆಫೀಸರು ಬಹಳ ಬುದ್ಧಿವಂತ ಕೋರ್ಟ್ ಹೋದ್ರೆ ನಮ್ಮ ನಿಮ್ಮ ಹೆಸರು ಕೆಸರಾಗ್ಬಿಡುತ್ತೆ ಅದಕ್ಕೆ ನಾನು ಹೇಳ್ತೀನಿ ಹಾಗೆ ಮಾಡಿ ಇನ್ಸ್ಪೆಕ್ಟ್ರೆ ಆ ರಿವಾಲ್ವರ್ ಕೊಡಿ ನೀವಾಗೆ ಕೊಡಲ್ವಾ ನಾನೇ ತಗೋತೀನಿ ಏ ಫಾರೆಸ್ಟ್ ಆಫೀಸರ್ ಇಳಿಯಪ್ಪ ಕೆಳಗೆ ನೋಡು ನನಗೆ ಯಾಕೋ ನೀನು ಕೊಲ್ಲಕ್ಕೆ ಮನಸ್ಸಾಗ್ತಾ ಇಲ್ಲ ನನ್ನ ದಾರಿಗೆ ಅಡ್ಡ ಬರದೆ ನೀನು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಿ ಪ್ರಯತ್ನ ಪಡು ನೀನು 2 ನಿಮಿಷ ಟೈಮ್ ಕೊಡ್ತೀನಿ ಅಷ್ಟರಲ್ಲಿ ನೀನು ಹೋಗದೆ ಹೋದ್ರೆ ನಾನೇ ನಿನ್ ಕೊಂದು ಬಿಡ್ಬೇಕಾಗತ್ತೆ ರಾಜು ಅವನು ಓಡೋಗ್ಬಿಟ್ರೆ ಅವನು ನಮ್ಮನ್ನ ಬಯಲುಗಳಿಲ್ಲ ಖಂಡಿತವಾಗಿ ಬಯಲುಗಳಿದ ಆದ್ರೆ ಆ ಓಡೋ ಹೋಗ್ತಿರೋ ಅಪರಾಧಿನ ಈಗ ನೀನ್ ಕೊಲ್ತೀಯ ಹ್ಯಾಕ್ ಗೊತ್ತಾ ಅಪರಾಧಿ ತಪ್ಪಿಸ್ಕೊಂಡು ಹೋಗುವಾಗ ಕಾನ್ಸ್ಟೇಬಲ್ ಮೇಲೆ ಗುಂಡು ಹಾರಿಸಿ ಓಡ್ ಹೋದ ಹ್ಯಾಕ್ ಗೊತ್ತಾ ಹೀಗೆ ಭಯಪಡಬೇಡ ಇನ್ಸ್ಪೆಕ್ಟರ್ ಅಪರಾಧಿ ತನ್ನ ಕೈಲಿದ್ದ ಬೇಡಿಯಿಂದ ನಿನ್ನ ತಲೆಗೆ ಹೊಡೆದ ಹ್ಯಾಕ್ ಗೊತ್ತಾ
ನೀನು ತತ್ತರಿಸ್ತಿದ್ದಾಗ ನಿನ್ ರಿವಾಲ್ವರ್ ಕಿತ್ಕೊಂಡು ಅಡ್ಡ ಬಂದ ಕಾನ್ಸ್ಟೇಬಲ್ ಗುಂಡ್ ಹಾರಿಸಿ ಓಡ್ ಹೋದ. ಹೀಗೆ ನೀನು FIR ರೆಡಿ ಮಾಡ್ಬೇಕು. ಹಾಗಾದ್ರೆ ಅಪರಾಧಿ ಬಾಡಿನ ಯೋಚನೆ ಮಾಡಬೇಡ, ಸಂಪ್ರದಾಯವಾಗಿ ಅದನ್ನ ಏನು ಮಾಡಬೇಕು ನಾನು ಮಾಡ್ತೀನಿ. ಈಗ ನೀನು ಹೇಳಿದ ವಿಷಯನ ಹಾಗೆ ಸ್ಟೇಟ್ಮೆಂಟ್ ಬರ್ಕೊಡ್ಬೇಕು. ಈ ಕೇಸಲ್ಲಿ ನಿನ್ನ ಅಪ್ರೂವರ್ ಆದ್ರೆ ನಿನಗೆ ಶಿಕ್ಷೆ ಕಡಿಮೆ ಆಗುತ್ತೆ. ಏನ್ರಿ ಇದು ಮುಖಲ ಗಾಯ ಇನ್ಸ್ಪೆಕ್ಟ್ರೆ, ನನ್ನ ಗಂಡಂಗೆ ಹೀಗೆ ಹೊಡೆದು ಬಡ್ದು ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಅದೆಲ್ಲ ನಿನ್ ಗಂಡ ಮನೆ ಬಂದ್ಮೇಲೆ ಹೇಳ್ತಾನೆ. ಕಮಾನ್. ಅಯ್ಯೋ ರೀ, ಎಸ್ಟೇಟ್ ಕೊಂಡ್ಕೊಂಡು ದೊಡ್ಡ ಮನುಷ್ಯನಾಗಿ ಕಡೆಗೂ ನಿನ್ ಪೊಲೀಸ್ ಬುದ್ಧಿ ತೋರಿಸ್ಬಿಟ್ಟಿಯಲ್ಲ, ನೀನು ಬದುಕಿದ್ರೆ ತಾನೇ. ಹಲ್ಕಾ ನನ್ನ ಮಗನೇ, ನೀ ಎತ್ತಿಲ್ಲದ ನಾ ಬೇವರ್ಸಿ ನಮ್ಮನ್ನೇ ನೋಡ್ತಾ ಇದ್ದಾಳೆ. ಸೂರ್ಯಪ್ರಕಾಶ್ ನಿನ್ನ ಮನೆಗೆ ಬಂದು ನಮ್ಮ ಮಗ ರಕ್ತ ಬರೋ ಹಾಗೆ ಹೊಡೆದು ಹೇಳ್ಕೊಂಡೋದ್ರು ಸರ್. ಅದು ನನ್ನ ಕಣ್ಣಾರೆ ನೋಡಿದೆ. ಯಾವುದೋ ದ್ವೇಷ ಇಟ್ಕೊಂಡು ಹೀಗೆ ಕೊಲೆ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಸರ್. ನಾನು ಅನ್ಕೊಂಡಿರ್ಲಿಲ್ಲ. ಕಾನೂನು ಶಿಸ್ತನ್ನ ಕಾಪಾಡಬೇಕಾದ ಇನ್ಸ್ಪೆಕ್ಟರ್ ರೌಡಿಗಳಾಗಬಿಟ್ರೆ ಡಿಪಾರ್ಟ್ಮೆಂಟ್ ಕೆಟ್ಟ ಹೆಸರು ಬರಲ್ವಾ ಸರ್? ಛೇಛೆ, ನೀವು ನಿಮ್ಮ ದೊಡ್ಡಸ್ತಿಗೆ ಉಪಯೋಗಿಸ್ಕೊಂಡು ಈ ಊರಿನಲ್ಲಿ ಮಾಡಬಾರದು ಅನ್ಯಾಯ ಎಲ್ಲ ಮಾಡಿದ್ರಿ. ನಿಮ್ಮ
ಅನ್ಯಾಯ ಅಕ್ರಮ ಎಲ್ಲ ಅಡಗಿಸಿ ನ್ಯಾಯ ನೀತಿ ಕಾಪಾಡ್ತಿರೋರೆ ನಮ್ಮ ಇನ್ಸ್ಪೆಕ್ಟರ್ ಸೂರ್ಯಪ್ರಕಾಶ್ರವರು. ಶಟ್ ಅಪ್. ನೀವು ನಿಮ್ಮ ಕಾನೂನು ಕೈಗೆ ತಗೊಂಡು ದೇಶನ ಆಳೋದಾದ್ರೆ ಅದಕ್ಕೊಂದು ಸರ್ಕಾರ ಯಾಕೆ, ಡಿಪಾರ್ಟ್ಮೆಂಟ್ ಯಾಕೆ, ಆಫೀಸರ್ಸ್ ಯಾಕೆ? ಸಾರಿ ಸರ್. 24 ಗಂಟೆಯೊಳಗೆ ಮಿಸ್ಟರ್ ಸೂರ್ಯಪ್ರಕಾಶ್ ಬಂದನ್ನು ನೋಡಬೇಕು, ಇಲ್ಲ ಅಂದ್ರೆ ಮುಂದೆ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಎಸ್ ಸರ್. ಇನ್ಸ್ಪೆಕ್ಟರ್ ಸತೀಶನ ನೀವೇ ಕೊಲೆ ಮಾಡಿದ್ದು ಅಂತ ಸತೀಶನ ಹೆಂಡತಿ ಡಿಐಜಿ ಸಾಹೇಬ್ರ ಹತ್ರ ಕಂಪ್ಲೇಂಟ್ ಮಾಡಿದ್ದಾಳೆ. ಇದ್ರಲ್ಲಿ ನಮ್ಮನ್ನ ಕುಮ್ಮಕ್ಕೂ ಇದೆ. 24 ಗಂಟೆ ಒಳಗಡೆ ನೀವು ಸಾಹೇಬ್ರನ್ನ ಹೋಗಿ ನೋಡ್ಲೇಬೇಕಂತೆ. ಯಾರು ಯಾರ ಮೇಲೆ ಬೇಕಾದ್ರೂ ಕಂಪ್ಲೇಂಟ್ ಕೊಡ್ಲಿ, ಸತ್ಯ ಏನು ಅನ್ನೋದನ್ನ ನಿರೂಪಿಸಿ ನಿಮ್ಮ ಅಣ್ಣಂದ್ರ ಕೈಗೆ ನಾನು ಕೋಳ ತೊಡಸೆ ಬಿಡೋದಿಲ್ಲ. ಈ ಊರಲ್ಲಿ ನನ್ನ ಘನತೆ ಗೌರವನ ಮಣ್ಣು ಪಾಲ ಮಾಡ್ದ, ನನ್ನ ತಮ್ಮಂದ್ರನ್ನ ಅವಮಾನ ಮಾಡ್ದ, ನಾನು ಮಾಡೋ ಪ್ರತಿಯೊಂದು ಕೆಲಸಕ್ಕೂ ಅಡ್ಡಿ ಬಂದ, ನನ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಊರು ಜನಗಳ ಮುಂದೆ ನಿರ್ದಾಕ್ಷಿಣ್ಯವಾಗಿ ಹೊಡೆದ ಆ ಇನ್ಸ್ಪೆಕ್ಟರ್ ಹುಚ್ಚ ನಾಯಿ ಹೊಡೆದಂಗ್ ಹೊಡಿರೋ. ಹೋಗ ಹೋಗ. ದೇವಿನಾ, ಆ ಬಂಗಾರಾಜು ಕಡೆಯವ್ರು ಹಾರಿಸ್ಕೊಂಡು ಹೋಗಿದಾರಂತಮ್ಮ, ಅವ್ರನ್ನ ಹುಡ್ಕೊಂಡು ಇನ್ಸ್ಪೆಕ್ಟರ್ ಹೋಗಿದ್ದಾರೆ. ಹೌದಾ? ನಿಂಗ್ಯಾರು ಹೇಳಿದ್ರು? ಬಂಗಾರಾಜು ತಮ್ಮ ಧರ್ಮರಾಜು. ಅಮ್ಮ, ಹೇಗಾದ್ರೂ ನಾವು ಅವ್ರಿಗೆ ಸಹಾಯ ಮಾಡ್ಬೇಕಮ್ಮ. ಅಯ್ಯಯ್ಯೋ, ಮಗಿನ ಎಲ್ಲಿ ಬಚ್ಚಿಕವ್ರು? ನನಗೆ ಗೊತ್ತಿದೆ, ನಮ್ಮ ಯಜಮಾನರಿಗೆ ಕಾಡಿನಲ್ಲಿ ಒಂದು ಬಂಗ್ಲೆ ಇದೆ, ಆ ಮಗುನ ಅಲ್ಲೇ ಬಚ್ಚಿಟ್ಟಿರ್ತಾನೆ, ನಾನು ತೋರಿಸ್ತೀನಿ, ನಡೀರಿ. ಏನಯ್ಯ, ಇಷ್ಟು ದಿವಸ ಯಜಮಾನರು ಉಪ್ಪು ತಿಂದು ಈಗ ಅವ್ರನ್ನೇ ತೋರಿಸ್ಕೊಡಕ್ ಹೋಗ್ತಿದ್ಯಾ? ನಂಬಿಕೆ ದ್ರೋಹಿ. ಯಾರೇ ನಂಬಿಕೆ ದ್ರೋಹಿ ಮಾನಗೆಟ್ಟ, ನನ್ನ ಪ್ರೀತಿ ಮಾಡಿದಾಗ ನಟಿಸಿ, ನನ್ನ ಹೆಂಡತಿ ಮಕ್ಕಳನ್ನ ಬಿಡಿಸಿ, ನನ್ನ ಬೆನ್ನ ಹಿಂದೆ ನನ್ನ ಯಜಮಾನಿಗೆ ಸೆರೆಗಾಸಿದ ನೀನು ಕಣೆ ನಂಬಿಕೆ ದ್ರೋಹಿ. ನಿಲ್ಸಲೆ, ನನ್ನ ಎದುರಿಗೆ ನನ್ನ ಗಂಡನಿಗೆ ನಾಯಿ ಅನ್ನಕ್ಕೆ ಕೈ ಎತ್ತಕ್ಕೆ ಎಷ್ಟು ಕೊಬ್ಬು ನಿನಗೆ ಬಾರೆ? ಇವತ್ತು ನಿನ್ನ ಕೈ ಮುರಿದು ಒಲೆ ಒಳಗೆ ಸಾಕಿಲ್ಲ, ನನ್ನ ಹೆಸರು ಅಡಿಗೆ ಅಕ್ಕಯ್ಯ ಮನೆಯಲ್ಲಿ ಬಾರೆ. ಅಪ್ಪನ ಹೊಡಿಯೋಕೆ ಎತ್ತಿದ ಕೈನ ನೀನ್ ಮುರಿ, ಇನ್ನೊಂದು ಕೈನ ನಾನು ಮುರಿ. ಇಟ್ಟುಕುಲಾಡಿ ಹೋಗ್ಲಿ ಹೋಗ್ಲಿ ಅಂತ ಮನೆ ಮನೆವರೆಗೆ ಬಂದಿದ್ದೆ. ಮನೆವರೆಗೆ ನಿಮ್ಮವ್ರನ್ನೆಲ್ಲ ಬಂದು ಕೆಳಗಾಕ ಕೇಳು. ಹೇಳೋ, ಬಿಸಾಕ್ರೋ ಬಿಸಾಕ್ರೋ ಚಾಕು ಬಿಸಾಕೋ ಬಿಸಾಕೋ. ಏಯ್, ಈ ಪೊಲೀಸ್ ನಾಯಿನ ಹಿಡಿದು ಕಟ್ಟಾಕೋ. ಅಕ್ಕ ಮಿತ್ರ, ಅಣ್ಣ ಮೊದ್ಲು ಇವನ್ನ ಮುಗಿಸ್ಬೇಕು. ಏಯ್ ನೀನಾ? ಹೌದಣ್ಣ, ನಾನೇ. ನಿನ್ ಕೈಲಿರೋದು ಸಣ್ದು, ನನ್ ಕೈಲಿರೋದು ಎರಡು ದೊಡ್ಡದು. ಟಮಾರ್ ಅನ್ಸ್ಬಿಟ್ರೆ ಕರಳೆಲ್ಲ ಕೈಮಾ ಆಗಿ ಬೆನ್ನೆಲ್ಲ ಹಸಿಟಿನ ಒಂದ್ರೇ ಆಗ್ಬಿಡುತ್ತೆ. ಏನಂತೀಯ? ಎಲ್ಲ ದ್ರೋಹಿ ದ್ರೋಹಿ. ನಾನಾ ನೀನಾ? Thank you.
ಇವರೇ ನಮ್ಮಪ್ಪ. ಏಯ್ ಹಿಡಿದು ಅವ್ರ. ಏಯ್ ಬೇಗ ಹಚ್ಚಿರೋ ಬೆಂಕಿನ. ನನ್ನ ಜೀವನನೇ ಹಾಳು ಮಾಡಿದೆ ಅಲ್ಲ, ನಾನು ನಿನ್ನ ಬಿಡೋಲ್ಲ. ಬೇಡ ಬೇಡ, ನಾನೇನು ಮಾಡಬೇಡ, ನಾನು ಬಿಟ್ಬಿಡು. ಬಿಟ್ಬಿಡ್ತೇನೆ. ಆವತ್ತು ನನಗೆ 2 ನಿಮಿಷ ಟೈಮ್ ಕೊಟ್ಟಿದ್ದೆ ಅಲ್ಲ, ಇವತ್ತು ನಿನಗೆ 10 ನಿಮಿಷ ಟೈಮ್ ಕೊಡ್ತೇನೆ. ಜೀವದ ಮೇಲೆ ಆಸೆ ಇದ್ರೆ ಓಡು. ಸಗಣಿ ಮುಕ್ಕಳಿಸೋದು ಪನ್ನೀರ್ ಅನ್ನೋ ಹಾಗೆ ಊರ್ನಲ್ಲೆಲ್ಲ ದೊಡ್ಡ ಮನುಷ್ಯ ಅಂತ ಬೆರೀತಿದ್ದೆ ಅಲ್ವೇ. ನಡಿ, ನಿನ್ನ ಸ್ಟೇಷನ್ ಕರ್ಕೊಂಡೋಗಿ ಬೆಂಡೆತ್ತಿ ಬ್ರೇಕ್ ಹಾಕಿ ಏರೋಪ್ಲೇನ್ ಎತ್ತೀನಿ.
ನಿಮ್ಮ ಕರ್ತವ್ಯನಿಷ್ಠೆ ನೋಡಿ ನಾನು ತುಂಬಾ ಸಂತೋಷಪಟ್ಟಿದ್ದೀನಿ. ನಿಮ್ಮ ಪ್ರಮೋಷನ್ ಕೊಟ್ಟು ಶೌರ್ಯ ಪ್ರಶಸ್ತಿ ಕೊಡೋ ಹಾಗೆ ಸರ್ಕಾರಕ್ಕೆ ರೆಕಮೆಂಡ್ ಮಾಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ನನ್ನ ಮಗುನ ನಿಮ್ಮ ಮಗುಗಿಂತಲೂ ಹೆಚ್ಚಾಗಿ ಪ್ರೀತಿಯಿಂದ ಕಾಪಾಡಿ ನನಗೊಪ್ಪಿಸಿದ್ದೀರಿ. ಐ ಆಮ್ ಗ್ರೇಟ್ಫುಲ್ ಟು ಯು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಹ್ಯಾಪಿ ಬರ್ತ್ಡೇ ಮಾಮಯ್ಯ.